ಬೊಂಬಾಟ್ ಭೋಜನ ವೀಕ್ಷಕರಿಗೆಲ್ಲ ಸಿಹಿಕೈ ಚಂದ್ರು ಮಾಡುವಂತ ವಿನಯಪೂರ್ವಕ ಪ್ರೀತಿಪೂರ್ವಕ ನಮಸ್ಕಾರಗಳು. ನಮ್ಮ ಬೊಂಬಾಟ್ ಭೋಜನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ರಿಗೂ ಸ್ವಾಗತ, ಸುಸ್ವಾಗತ. ನೀವು ನೋಡ್ತಿದ್ದೀರಾ ಬೊಂಬಾಟ್ ಭೋಜನ, ಪ್ರೆಸೆಂಟೆಡ್ ಬೈ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಪವರ್ಡ್ ಬೈ ಶ್ರೀಕೃಷ್ಣ ತುಪ್ಪ. ಶುರು ಮಾಡೋಣ ನಮ್ಮ ಕಾರ್ಯಕ್ರಮದ ಮೊದಲನೇ ಭಾಗ ನಳಪಾಕ. ನಳಪಾಕದಲ್ಲಿ ಇವತ್ತು ನಮ್ಮ ಅಡಿಗೆ ಮನೆಗೆ ಒಬ್ಬರು ವಿಶೇಷ ಅತಿಥಿ ಬರ್ತಾ ಇದ್ದಾರೆ. ಅವ್ರಿಗೇನು ಇಷ್ಟನೋ ಅದನ್ನು ಮಾಡಿಕೊಡ್ಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಇವರು ಬಹಳ ಒಳ್ಳೆ ಹಾಸ್ಯ ನಟಿ, ತುಂಬ ಚೆನ್ನಾಗಿ ಮಾಡ್ತಾರೆ, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ. ಸೀರಿಯಲಲ್ಲಿ ನೋಡಿದ್ದೀನಿ, ಸಿನಿಮಾದಲ್ಲಿ ನೋಡಿದ್ದೀನಿ, ಅದ್ಭುತ. ನನ್ನ ಸೀರಿಯಲಲ್ಲೂ ಆ್ಯಕ್ಟ್ ಮಾಡಿದ್ದಾರೆ, ಫಸ್ಟ್ ಪಾಸ್ ಮಾಡ್ತಾರೆ. ಕುಕ್ಕು ವಿತ್ ಕಿರಿಕಲ್ ಅಂತೂ ಇವ್ರದೇ ಹಾವಳಿ, ಏನು ತಮಾಷೆ ಮಾಡ್ತಾರೆ, ಏನು ಅದ್ಭುತವಾಗಿ ಒಂದೊಂದು ಪಾತ್ರಗಳನ್ನು ಮಾಡ್ತಾರೆ ಅಂದರೆ ಎರಡು ಕಣ್ಣು ಸಾಲದು ನೋಡೋದಕ್ಕೆ. ಯಾರು ಅಂತ ಯೋಚನೆ ಮಾಡ್ತಿದ್ದೀರಾ? ಕರಿತೀನಿರಿ, ಇವಾಗ ಬರ್ತಾರವರು. ಅವರು ಬಂದಮೇಲೆ ಅವ್ರಿಗೆ ಏನು ಇಷ್ಟ ಅನ್ನೋ ಕೇಳಿಬಿಟ್ಟು ಅದನ್ನೇ ಮಾಡ್ಕೊಡೋಣ. ಏನಂತೀರಾ? ಕರೆದು ಬಿಡ್ಲಾ? ಲೇಡೀಸ್ ಅಂಡ್ ಜೆಂಟಲ್ಮನ್, ಪ್ಲೀಸ್ ವೆಲ್ಕಮ್ ನಯನಾ. ತೂಕ ತುಗಡ ಬಡ ಚಲ ಚಲ ಲಡಕೆ, ತೂಕ ತುಗಡ ಬಡ ಬಾಯ್ ಬಾಯ್ ಬಡಕೆ. How are you, sir? I am handsome. How are you? You handsome, you are always fulfilling everybody. ಅರ್ಥ ಬೇರೆ ಬಂದ್ಬಿಡುತ್ತೆ. ಹೊಟ್ಟೆ ಹೊಟ್ಟೆ ತುಂಬಿಸ್ತಾರೆ ಊಟದಿಂದ. ನೀನೆಲ್ಲೋದ್ರೆ ಬಿಡದೇ ಇಲ್ಲಲ್ಲ? ಇಲ್ಲ ಸರ್. ಒಂಥರ ಜನ ಹುಟ್ಟದಾಗಿಂದ ಬಂದಿರೋದು ಹುಟ್ಕೋಣ. ಸುಟ್ಟರು ಹೋಗಲ್ಲ. ಛಟ ಸರ್, ಛಟಿ. ನನಗೆ ನಯನನ ಬಗ್ಗೆ ಒಂದು ವಿಚಾರ ಹೇಳಲೇಬೇಕು. ನಾನು ಈ ಲಾಸ್ಟ್ ಒಂದು 6-7 ಇಯರ್ಸ್ ಅಲ್ಲಿ ಕಂಡಂತ ಒಬ್ಬ ಅದ್ಭುತ ಹಾಸ್ಯ ಕಲಾವಿದೆ ಅಂದ್ರೆ ನಯನ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಸೊ ನನಗೊಂದು ಆಸೆ ಏನಂದ್ರೆ, ನಿನ್ನಂತ ಫುಡಿಗೆ ಏನಾದ್ರು ಒಂದು ಅಡಿಗೆ ಮಾಡ್ಕೊಟ್ಬಿಟ್ಟು ನಿಮ್ಮಿಂದ ಬೇಸ್ ಅನ್ಸ್ಕೊಂಡ್ಬಿಡ್ಬೇಕು ಅಂತ. ಚಿಕನ್ ಬಿರಿಯಾನಿಗೆ ಸಮನಾದ ಒಂದು ವೆಜಿಟೇರಿಯನ್ ಮಾಡ್ಕೊಡಿ ಸರ್, ನೋಡೋಣ. ನೀನ್ ಹೇಳಿದ್ಯಲ್ವ ಇವಾಗ ವೆಜ್ ಬಿರಿಯಾನಿ ನಾನು ಮಾಡ್ತೀನಿ. ನಿಜವಾಗ್ಲೂ? ಹಾ ಸರ್, ನಾನು ವೆಜ್ ಬಿರಿಯಾನಿ ಮಾಡ್ತೀನಿ. ನಾನು ವೆಜ್ ಬಿರಿಯಾನಿ ಮಾಡ್ಕೊಟ್ಟಿ ತಿನ್ನು ನೀನು, ನೀನ್ ಚಿಕನ್ ಬಿರಿಯಾನಿ ಮರ್ತೋಗ್ಬಿಡ್ತೀಯ. ಸರ್ ನಾನು ಈಗಲೇ ಹೇಳ್ತಾ ಇದ್ದೀನಿ, ನಮ್ಮ ಮನೆ ಹತ್ರನ ಇದೆ, ಗಂಟು ಮೂಟೆ ಕಟ್ಕೊಂಡ್ ಬರಕ್ ನನಗೆ ಹಾಫ್ ಅನ್ ಅವರ್ ಸಾಕು. ಎಷ್ಟು ಬೇಕಾದ್ರೆ ಅಡಿಗೆ ಮಾಡ್ತೀನಿ ಸರ್. ನೀವು ಗಂಟೆ ಗಂಟೆಗಲ್ಲ ಸರ್, ನಿಮಿಷ ನಿಮಿಷಕ್ಕೆ ಮಾಡಕ್ ಬೇಕಾಗಿತ್ತು ನಂಗೆ. ಹೇಳ್ತೇವ ನಂಗೆ ಪ್ರಾಬ್ಲಮ್ ಇಲ್ಲ ಅಂತ. ಓಕೆ ಫೈನ್, ಇನ್ವಿಟೇಷನ್ ಡನ್. ಇವಳಿಗೋಸ್ಕರ ಇವಾಗ ಒಂದು ಸ್ಪೆಷಲ್ ಬಿರಿಯಾನಿ ಮಾಡ್ತೀನಿ. ಏನ್ ಬಿರಿಯಾನಿ ಮಾಡೋಣ ಅಂದ್ರೆ ಪನ್ನೀರ್ ದಮ್ ಬಿರಿಯಾನಿ. ಪನ್ನೀರ್ ದಮ್ ಬಿರಿಯಾನಿನ? ಚಿಕನ್ ಬದಲು ಪನ್ನೀರ್ ಹಾಕ್ತೀನಿ, ದಮ್ಮು ಕಟ್ಟಂಗೆ ಕಟ್ತೀನಿ. ಹೆಂಗಿರುತ್ತೆ ಐಡಿಯಾ? ಕ್ಯೂರಿಯಾಸಿಟಿ ಆಗಿದೆ. ಎಲ್ಲ ಚಿಕನ್ ಬಿರಿಯಾನಿ ಮಸಾಲೆನೆ, ಆದ್ರೆ ನಾವು ಚಿಕನ್ ಬದಲು ಪನ್ನೀರ್ ಹಾಕ್ಬಿಡ್ತೀವಿ. ಒಟ್ಟಲ್ಲಿ ಫಿಕ್ಸ್ ಆಗಿದ್ದೀರಿ, ನನಗೆ ಒಳ್ಳೆ ಊಟ ಮಾಡಿಸ್ಬೇಕು ಅಂತ. ನಿನಗೆ ಮಾಡಿಸ್ಲೇಬೇಕು. ನಾನು ಹೇಳಿದ್ನಲ್ಲ, ನಿನ್ನಂತ ಫುಡ್ಡಿ ಕೈಲಿ ಶಬಾಷ್ ಅನ್ಸ್ಕೋಬೇಕು ಅಂತ ಬಹಳ ಆಸೆ ನನಗೆ. ಸೊ ರೆಡಿ ಇದೆಯಾ ತಿನ್ನಕ್ಕೆ? ಧೈರ್ಯ ಇದೆಯಾ ನಿನಗೆ? ನಾನು ಮಾಡ್ಕೊಡ್ತೀನಿ ಸರ್. ಹಿಂಗ ಹೇಳ್ತೀರಾ, ನೀವು ಏನು ಬೇಕಾದ್ರೂ ತಿಂದ್ರು ಕರಗಿಸ್ಕೊಳ್ಳೋ ಶಕ್ತಿ ಇದೆ ಸರ್. ಕಬ್ಬಣ ಕಬ್ಬಣ ಸರ್ ಇದು. ಫ್ಯಾಂಟಾಸ್ಟಿಕ್. ನಂತರನೇ ನಾನು ಹಂಗೆ ಹೇಳಲ್ಲ, ಗ್ರೈಂಡರ್ ಚೆನ್ನಾಗಿದೆ. ಗ್ರೈಂಡರ್ ಬ್ಲೇಡ್ ಕಬ್ಬಿಣದಲ್ವಾ ಸರ್? ಬ್ಲೇಡ್ ಚೆನ್ನಾಗಿ ವರ್ಕ್ ಆಗುತ್ತೆ ಸರ್. ಓಕೆ ಓಕೆ ಓಕೆ. ಪನ್ನೀರ್ ದಮ್ ಬಿರಿಯಾನಿಗೆ ಏನೇನು ಪದಾರ್ಥಗಳು ಬೇಕು ನೋಟ್ ಮಾಡ್ಕೊಳ್ಳಿ. ಬಾಸ್ಮತಿ ಅಕ್ಕಿ 1.5 ಕಪ್ಪು, ಒಂದು ಹಿಡಿಯಷ್ಟು ಪುದೀನ ಸೊಪ್ಪು, ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, 2 ಈರುಳ್ಳಿ ಉದ್ದುದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ, ಒಂದಷ್ಟು ತರಕಾರಿಗಳನ್ನು ಹಾಫ್ ಬಾಯಿಲ್ ಮಾಡಿ ಇಟ್ಕೊಂಡಿದ್ದೀನಿ, ಅರ್ಧ ಬೇಯಿಸಿಟ್ಕೊಂಡಿದ್ದೀನಿ ತರಕಾರಿಗಳು. ಮಿಕ್ಸ್ಡ್ ತರಕಾರಿ, ನಿಮ್ಗೆ ಯಾವ್ಯಾವ ತರಕಾರಿ ಬಳಸ್ತೀರೋ ಆ ಎಲ್ಲ ತರಕಾರಿನ ಹಾಕೋಬೋದು. ಬೆಳ್ಳುಳ್ಳಿ 1-10 ರಿಂದ 12 ಎಸಳು, 1.5 ಇಂಚಷ್ಟು ಶುಂಠಿ, 1-4 ಏಲಕ್ಕಿ, 1-20 ಗೋಡಂಬಿಯನ್ನು ಬಿಸಿನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ, 1-4-5 ಹಸಿಮೆಣಸಿನ್ಕಾಯಿ. ಖಾರ ತಿಂತೀನಿ ನೀನು? ಖಾರ ತಿಂತಾಳೆ. 6 ಹಸಿಮೆಣಸಿನ್ಕಾಯಿ
ಮೊಸರು ಒಂದು ಅರ್ಧ ಕಪ್ಪಷ್ಟು ಮೊಸರು ಪನ್ನೀರನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ನಾವು ತರಕಾರಿಯನ್ನು ಯಾವ ಸೈಜಿಗೆ ಹೆಚ್ಚಿರ್ತೀವೋ ಅದೇ ಸೈಜ್ಗೆ ಪನ್ನೀರನ್ನು ಹೆಚ್ಚಿಟ್ಕೊಂಡಿದ್ದೀನಿ ಒಂದು 200 ಗ್ರಾಮಷ್ಟು ಓಕೆ ಮಸಾಲೆಗಳಿಗೆ ನಾನಿಲ್ಲಿ ಚಕ್ಕೆ 1.5 ಇಂಚಷ್ಟು ಚಕ್ಕೆ 2 ಇಂಚಷ್ಟು ಚಕ್ಕೆ ಒಂದು 4 ಲವಂಗ ಅಚ್ಚುಮೆಣಸಿನ ಪುಡಿ ಒಂದು 1/2 ಚಮಚ ಧನಿಯಾ ಪುಡಿ 1 ಚಮಚ ಗರಂ ಮಸಾಲ 1/2 ಚಮಚ ಬಿರಿಯಾನಿ ಪೌಡರ್ 1.5 ಚಮಚ ಜೀರಾ ಪೌಡರು 1/2 ಚಮಚ ಆಮೇಲೆ ಒಂದು ಸ್ವಲ್ಪ ಸೋಂಪು ಕಾಳು ಅರಿಶಿಣ 1/2 ಚಮಚ ಆಮೇಲೆ ಕೇಸರಿಯನ್ನು ಹಾಲಲ್ಲಿ ಬಿಸಿ ಹಾಲಲ್ಲಿ ನೆನೆಸಿಟ್ಕೊಂಡಿದ್ದೀನಿ ಕೇಸರಿ ಕಲರ್ಗೋಸ್ಕರ ಅದೊಂದಷ್ಟು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಇವೆಲ್ಲ ನಮ್ಮ ಇವತ್ತಿನ ವಿಶೇಷವಾದಂಥ ಪನ್ನೀರ್ ದಮ್ ಬಿರಿಯಾನಿಗೆ ಬೇಕಾಗಿರ್ತಕ್ಕಂಥ ಪದಾರ್ಥಗಳು ಇವಳ ಬೈಕೆ ತೀರಿಸ್ತಾ ಇದ್ದೀನಿ ಇಲ್ಲಿ ಸುಮಾರು 4-5 ಕಪ್ಪು ನೀರು ಕುದಿಸ್ತಾ ಇದ್ದೀನಿ ಬಬಲ್ಸ್ ಬರ್ತಾ ಇದೆ ಹಾಂ ಬಬಲ್ಸ್ ಬರ್ತದೆ ಇದಕ್ಕೇನು ಮಾಡ್ತಿದ್ರೆ ಫಸ್ಟು ಚಕ್ಕೆ ಹಾಕ್ತೀನಿ ಓಕೆ ಚಕ್ಕೆ 1-1.5 ಇಂಚಷ್ಟು ಚಕ್ಕೆ ಓಕೆ 1-4 ಲವಂಗ ಓಕೆ ಒಂಥರ ಘಮ ಕೊಡುತ್ತೆ 1-2 ಏಲಕ್ಕಿ ಓಕೆ ಆಮೇಲೆ ಇದು ಎಷ್ಟು ನಿಮಿಷ ಬೇಕು ಸರ್ ಬಿರಿಯಾನಿ ಆಗೋಕ್ಕೆ ಮಾಡ್ಕೊಡ್ತೀನಿ ಬಾ ಅಮ್ಮ ನೀನು ಯಾಕೆ ಟಕ ಟಕ ಮಾಡ್ಕೊಡ್ತೀನಿ ತಿನ್ನು ಇದಕ್ಕೆ ನಾವು ತೊಳೆದಿಟ್ಕೊಂಡಿರ್ತಕ್ಕಂಥ ಬಾಸ್ಮತಿ ರೈಸ್ ಬಾಸ್ಮತಿ ರೈಸ್ ಹಾಕಿ ಇದನ್ನು ಚೆನ್ನಾಗಿ ಅರ್ಧ ಬೇಯಿಸ್ಬೇಕು ಪೂರ್ತಿ ಬೇಯಬಾರ್ದು ಓಕೆ ಅರ್ಧದಿಂದ 3/4 ಬೇಯಿಸಿದ್ರೆ ಸಾಕು ಆಮೇಲೆ ದಮ್ ಕಟ್ಟೋದ್ರಿಂದ ಜಾಸ್ತಿ ಬೇಯಿಸೋ ಅವಶ್ಯಕತೆ ಇಲ್ಲ ಓಕೆ ಓಕೆ ಇದಿಷ್ಟ ಆಯ್ತಾ ಒಂದು ಮಸಾಲೆ ರುಬ್ಬಬೇಕು ಮಸಾಲೆ ರುಬ್ಬಕ್ಕೆ ಮುಂಚೆ ನಾನು ಇಲ್ಲಿ ಎಣ್ಣೆ ಕಾಯಿಸ್ಬಿಟ್ಟು ಈರುಳ್ಳಿನ ಕರೆದು ಬಿಡ್ತೀನಿ ವಾವ್ ಹಾಗೆ ಗೋಲ್ಡನ್ ಬ್ರೌನ್ ಕಲರ್ ನಾನು ಏನಾದರೂ ಹೆಲ್ಪ್ ಮಾಡಲಾ ಸರ್ ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡು ಸಾಕು ಸೊ ಇದಾದ ಮೇಲೆ ನಾವೊಂದು ಮಸಾಲೆ ರುಬ್ಕೊಂಡ್ಬಿಟ್ರೆ ಫಸ್ಟ್ ಬೇಸಿಕ್ ಕೆಲಸ ಮುಗಿದೋಗುತ್ತೆ ಓಕೆ ಅದಾದ್ಮೇಲೆ ಮಾತಾಡ್ತಾ 10 ನಿಮಿಷದಲ್ಲಿ ಅಡುಗೆ ರೆಡಿ ಹೌದಾ ಬಹಳ ಫಾಸ್ಟ್ ನಾನು ಸಿಕ್ಕಾಪಡೆ ಫಾಸ್ಟ್ ನಾನು ನಿನ್ನ ತಲೆ ಕಟ್ಟ ಹೊಡ್ತೀನಿ ಇಷ್ಟು ಬೇಗ ಮಾಡ್ಬಿಟ್ರಲ್ಲ ಅಂತ ಹಂಗೆ ನಾವು ಸೊ ಇದಕ್ಕೆ ಏನು ಮಾಡ್ತಾ ಇದ್ದೀನಿ ಒಂದು ಸ್ವಲ್ಪ ಪುದೀನಾ ಸೊಪ್ಪು ಒಂದು ಹಿಡಿ ಪುದೀನಾ ಸೊಪ್ಪು ಒಂದು ಹಿಡಿ ಕೊತ್ತಂಬರಿ ಸೊಪ್ಪು ಓಕೆ ಆಮೇಲೆ 8-10 ಬೆಳ್ಳುಳ್ಳಿ ಬೆಳ್ಳುಳ್ಳಿ ಶುಂಠಿ ಎಷ್ಟು ಹಾಕಿದ್ರೆ ಅಷ್ಟು ರುಚಿ ಜಾಸ್ತಿ ಅಲ್ವಾ ಸರ್ ಹ್ಞೂ ಹೌದು ಘಮ ಕೊಡುತ್ತಲ್ವಾ ಅದಕ್ಕೊಂದು ಸ್ವಲ್ಪ ಶುಂಠಿ ಒಂದು ಇಂಚಷ್ಟು ಶುಂಠಿ ಓಕೆ ಆಮೇಲೆ 2 ಏಲಕ್ಕಿ ಸರ್ ಅದು ನಮ್ಮ ಐಟಮ್ ಸರ್ ಹ್ಞೂ ಏಲಕ್ಕಿನ ಅಲ್ಲ ಸರ್ ಅದು ಯಾವುದು ಸಿಮೆಣಸಿನಕಾಯಿ ಹಾಕಲ್ವಾ ಸರ್ ಹಾಕ್ತೀನಿ ತಡ್ಕೋಬೇಡ ಅಯ್ಯೋ ಅರ್ಜೆಂಟ್ ಮಾಡಬೇಡ ತಡ್ಕೋ ಇದ್ಯಾಕೆ ನೆನೆಸಿಟ್ಕೊಂಡಿದ್ದೀರಾ ಸರ್ ಗೋಡಂಬಿಗೆ ನುಣ್ಣಗೆ ರುಬ್ಬೋದು ಈಗ ಇದಕ್ಕೆ ಹಸಿ ಮೆಣಸಿನ್ಕಾಯಿ 4-3-7 ಆಗ್ತೀನಿ ತಗ ಖಾರವಾಗಿ ಮಾಡೋಣ ಇನ್ನು ಓಕೆ 7 ಸ್ವರಗಳು ತಿಂದ ಮೇಲೆ ಇದಕ್ಕೆ ಒಂಚೂರು ನೀರು ಹಾಕಿ ಇದನ್ನ ನುಣ್ಣಿಗೆ ರುಬ್ಬಿಕೊಳ್ಳು ಓಕೆ ಓಕೆ ನನ್ನ ಹೊಟ್ಟೆನೂ ಹಂಗೆ ರುಬ್ತಾ ಇದೆ ಸರ್ ಚೆನ್ನಾಗಿ ಹಸುವಾದ್ರೆ ನಾನು ಮಾಡೋ ಅಡುಗೆ ತುಂಬ ರುಚಿಯಾಗಿರುತ್ತೆ ಅವಾಗ ನಾನು ತಿನ್ಕೊಂಡೇ ಮನೆವರೆಗೂ ಹೋಗ್ತೀನಿ ನನ್ನ ಕ್ಯಾಬೇ ಬೇಡ ಕ್ಯಾಬ್ ನಾನು ನಿನಗೆ ಪಾರ್ಸೆಲ್ ಕೊಡ್ತೀನಿ ತಗೊಂಡು ಸರ್ ಈಗ ನಾನು ಇದನ್ನ ಮನೇಲಿ ಟ್ರೈ ಮಾಡಿದ್ರೆ ನೀವು ನನಗೆ ಒಂದು ರೂಮೇ ಬುಕ್ ಮಾಡಬೇಕಾಗುತ್ತೆ ಯಾಕೆ ನಮ್ಮ ಯಜಮಾನ್ರು ಬರ್ತಾರೆ ನನ್ನ ಜೊತೆಗೆ ಓ ಹಂಗಾ ಹಾಂ ಫ್ಯಾಂಟಾಸ್ಟಿಕ್ ಆಯ್ತು ಬಿಡು ಡನ್ ಓಕೆ ಏನಂದರೆ ಅದ್ಭುತವಾಗಿ ಪರ್ಫಾರ್ಮ್ ಮಾಡ್ತೀಯ ನೀನು ಆ್ಯಕ್ಚುಲಿ ಆ್ಯಕ್ಟಿಂಗ್ ಅನ್ನೋದನ್ನ ಸ್ಟಾರ್ಟ್ ಮಾಡಿದ್ದು ಯಾವ ಏಜಲ್ಲಿ ನಾನು 4ನೇ ಕ್ಲಾಸ್ ಇದ್ದಾಗ 4ನೇ ಕ್ಲಾಸಲ್ಲಿ ಇದ್ದಾಗ ಏನ್ ಮಾಡಿದೆ ಅಂದ್ರೆ ನಮ್ಮಪ್ಪ ಯಾವಾಗ್ಲೂ ಜಾಸ್ತಿ ನಮ್ಗೆ ಅವಾಗ ರಾಜ್ಕುಮಾರ್ ಸರ್ ಕಲ್ಪನಾ ಮೇಡಮ್ ಸರಿತಾ ಮೇಡಮ್ ಅಂದ್ರೆ ಹುಚ್ಚು ಹುಚ್ಚು ಅಂದ್ರೆ ನನಗೆ ತುಂಬಾ ಹುಚ್ಚು ಆಮೇಲೆ ನಾ ಫಿಲಂ ಹಾಕ್ಬಿಟ್ರೆ ನಮ್ಮಪ್ಪಂಗ್ ನನ್ ಮೇಲೆ ಒಂಥರ ನನ್ ಮಗಳು ಈ ಏಜ್ ಅಲ್ಲಿ ಅದು ಇದು ಕಾರ್ಟೂನ್ಸ್ ನೋಡೋ ಬದ್ರು ರಾಜ್ಕುಮಾರ್ ಅವ್ರ ಫಿಲಂ ನೋಡ್ತಾಳೆ ಅಂತ ನಮ್ಮಪ್ಪಂಗ್ ಒಂಥರ ಖುಷಿ ಆಮೇಲೆ ನಮ್ಮಪ್ಪ ಏನ್ ಮಾಡೋರು ಸುಮ್ನೆ ನೋಡುವ ಎಷ್ಟು ಚಲೋ ಆಕ್ಟಿಂಗ್ ಮಾಡ್ತಾರ ನೋಡು ನೀನು ಹಂಗ್ ಕತ್ಕೋಬೇಕು ಮಗನೆ ನೀನು ಹಂಗ್ ಆಕ್ಟ್ ಮಾಡ್ಬೇಕು ಮಗನೆ ಅಂತೆಲ್ಲ ಹೇಳೋರು ನಾನು ಹೌದಲ್ಲ ಏನ್ ಸಖತ್ತಾಗಿ ಮಾಡ್ತಾರೆ ನನಗೆ ಈ ಬಬ್ರು ವಾಹನ ಭಕ್ತ ಪ್ರಹ್ಲಾದ ಈ ತರದ ರಾಜ್ಕುಮಾರ್ ಸರ್ ಫಿಲಮ್ಸ್ ಗಳು ಏನಾದ್ರು ಬಂದ್ಬಿಟ್ರೆ ಅವತ್ ಏನಾದ್ರೂ ಆಗ್ಲಿ ನನಗೆ ಈ ಅಡ್ವರ್ಟೈಸ್ಮೆಂಟ್ ಹಾಕ್ತಾರೆ ಗೊತ್ತಾ ಸರ್ 1 ಗಂಟೆಗೆ 4 ಗಂಟೆಗೆ ಅಂತ ಏನಾದ್ರೂ ಸ್ಕೂಲಿಂದ ಡೌ ಮಾಡ್ಕೊಂಡ್ ಬಂದ್ಬಿಡೋದು ವಾಮಿಟ್ ಮಮ್ಮಿ ಆಗ್ತಾ ಇಲ್ಲ ನಂಗೆ ಮನೆಗೆ ಬಂದು ಆರಾಮಾಗಿ ಸೋಫಾದ ಮೇಲೆ ಮಲ್ಕೊಂಡು ಟಿವಿ ಹಾಕ್ಬಿಟ್ ಸದ್ಯ ಇದು ಫಿಲಮ್ ಮಿಸ್ ಆಗಿ ಹೋಗ್ಬಿಡುತ್ತೆ ಅಂತ ಭಯ ಆಯ್ತು ನಮ್ಮಮ್ಮ ಟೆಸ್ಟ್ ಬೇರೆ ಮಾಡೋರು ಇವಳಿಗೆ ನಿಜವಾಗ್ಲೂ ಹುಷಾರ ಕೆಟ್ಟಿದ್ಯೋ ಸುಮ್ಮನೆ ನಾಟಕ ಮಾಡ್ತಿದ್ದಾಳೋ ಅಂತ ಆಮೇಲೆ ನಮ್ಮ ಮಗಂಗೆ ಗೊತ್ತಾಯ್ತು ಫಿಲಮ್ ನೋಡೋಕ್ಕಾಗಿ ಬಂಕ್ ಹೊಡೆದ್ಬಿಟ್ಟು ಬರ್ತಾಳೆ ಮನೆಗೆ ಬರ್ತಾಳೆ ಅಂತ
ಆತರ ಹುಚ್ಚಿತ್ತು ನನಗೆ. ಅದಾದ್ಮೇಲೆ ಸ್ವಲ್ಪ ನಾನು ಒಂಚೂರು ಏನೋ ಟ್ರೈ ಮಾಡ್ತಾ ಮಾಡ್ತಾ ಸ್ವಲ್ಪ ರಾಜ್ಕುಮಾರ್ ಸರ್ದು, ಎನ್ ಎಸ್ ರಾವ್ ಸರ್ದು, ಧೀರೇಂದ್ರ ಗೋಪಾಲ್ ಸರ್ದು, ಆಮೇಲೆ ಕಲ್ಪನಾ ಮೇಡಮ್ದು, ಮತ್ತೆ ತಮಿಳಲ್ಲಿ ಒಬ್ರು ಕೋವೈ ಸರಳ ಅಂತ ಒಬ್ರು ಆಕ್ಟರ್, ಮೈ ಫೇವರೇಟ್ ಆಕ್ಟರ್, ಅವ್ರದ್ದು ಅದೇ ಸ್ವಲ್ಪ ಮಿಮಿಕ್ರಿ ಮಾಡಕ್ ಕಲಿತೆ. ಮಿಮಿಕ್ರಿ ಮಾಡ್ತೀಯಾ? ಬಟ್ ಈಗ ನನಗೆ ಅದು ಚೆನ್ನಾಗಿ ಬರುತ್ತೆ. ಪರವಾಗಿಲ್ಲ, ಯಾರ್ದಾದ್ರು ಮಾಡು. ಎನ್ ಎಸ್ ರಾವ್ ಸರ್ ಮಾಡು ಮಾಡು. ನಾನು ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಒಂದು ಹುಡುಗಿ ಎನ್ ಎಸ್ ರಾವ್ನ ಮಿಮಿಕ್ರಿ ಮಾಡ್ತಾರೋದು ನೋಡ್ತಾ ಇರೋದು. ನಾವು ಬರೀ ಹುಡುಗರು ಮಾಡೋದು ನೋಡಿದ್ದೀನಿ. ಫ್ಯಾಂಟಾಸ್ಟಿಕ್. ಆಫ್ ಮಾಡ್ಬಿಟ್ಟು ಇದನ್ನ ಶೋಧಿಸ್ಕೊಂಡ್ಬಿಡ್ಬೇಕು, ಶೋಧಿಸ್ಕೊಂಡು ಒಂದ್ ಕಡೆ ಇಡಬೇಕು. ಅಷ್ಟರಲ್ಲಿ ನಾನು ಏನ್ ಮಾಡ್ತೀನಿ, ಇಲ್ಲಿ ಎಣ್ಣೆ ಕಾದಿದೆ, ಇದಕ್ಕೆ ನಾನು ಈರುಳ್ಳಿ ಹಾಕ್ತೀನಿ. ಐ ಲವ್ ದಿಸ್ ಫೀಲ್. ಈರುಳ್ಳಿ ಹಾಕ್ತಾಗ ಬುಡೆ ಬುಡೆ ಬರುತ್ತೆ. ಆ ಈರುಳ್ಳಿ ಇದೆಯಲ್ಲ, ಅದು ಗೋಲ್ಡನ್ ಬ್ರೌನ್ ಕಲರ್ ಆಗಬೇಕು, ಅಲ್ಲಿವರೆಗೂ ಅದನ್ನು ಕರಿಬೇಕು. ಸೊ ಇದು ಗೋಲ್ಡನ್ ಬ್ರೌನ್ ಕಲರ್ ಆಗಬೇಕು, ಮತ್ತು ಇದನ್ನು ನಾನು ಸ್ಟ್ರೈನ್ ಮಾಡ್ಕೋಬೇಕು. ಅಷ್ಟರಲ್ಲಿ ಒಂದು ಹಳೆ ಟೈಪ್ ಹಾಕ್ತೀನಿ ಕೇಳಿ. 61 ವರ್ಷದ ಲತಾ ಭಗವತ್ ಕಾರೆಯವರ ಯಜಮಾನರಿಗೆ MRI ಸ್ಕ್ಯಾನ್ ಮಾಡಿಸ್ಬೇಕಾಗಿತ್ತು. ಆದರೆ ಲತಾ ಭಾಗವತ್ ಕಾರೆಯವ್ರ ಹತ್ರ ದುಡ್ಡಿರಲಿಲ್ಲ. 61 ವರ್ಷ, ಆ ವಯಸ್ಸಲ್ಲಿ ಹೆಂಗೆ ದುಡ್ಡು ತರೋದು ಅಂತ ಚಿಂತೆ ಆಯ್ತು ಅವ್ರಿಗೆ. ಆಸ್ಪತ್ರೆಯಿಂದ ಮನೆಗೆ ನಡ್ಕೊಂಬರ್ಬೇಕಾದ್ರೆ ದುಃಖ ಉಮ್ಮಳಿಸಿ ಬರ್ತಾ ಇತ್ತು. ಅದೇ ಸಮಯದಲ್ಲಿ ರಸ್ತೆನಲ್ಲಿ ಒಂದು ಪೋಸ್ಟರ್ ನೋಡಿದ್ರು ಅವರು, ಒಂದು ಮ್ಯಾರಥಾನ್ ರೇಸಿನ ಪೋಸ್ಟರ್ ಇತ್ತದು. ಆ ಮ್ಯಾರಥಾನ್ ರೇಸ್ ಗೆದ್ದರೆ 5,000 ರೂಪಾಯಿ ಬಹುಮಾನ ಸಿಗತ್ತೆ ಅಂತ ಹಾಕಿದ್ರು. ಇವರು ಹಿಂದೆ ಮುಂದೆ ಯೋಚನೆ ಮಾಡ್ದಿರಾ ಆ ರೇಸಲ್ಲಿ ಭಾಗವಹಿಸ್ತೀನಿ ಅಂತ ಹೊರಟರು. ನಿಮಗೆ ಗೊತ್ತಾ, 42 ಕಿಲೋಮೀಟರ್ ಮ್ಯಾರಥಾನ್ ರೇಸಲ್ಲಿ ಲತಾ ಭಾಗವತ್ ಕಾರೆಯವರು ಬರೀ ಕಾಲಲ್ಲಿ 9 ಗಜದ ಸೀರೆ ಉಟ್ಕೊಂಡು ಓಡಿದ್ರು. ಓಡಬೇಕಾದ್ರೆ ಅವ್ರ ತಲೆನಲ್ಲಿ ಇದ್ದಿದ್ದು ಒಂದೇ ಗುರಿ, ನಾನು ಈ ರೇಸನ್ನು ಗೆಲ್ಲಬೇಕು, ಆ 5,000 ರೂಪಾಯಿಯನ್ನು ಪಡ್ಕೋಬೇಕು, ಆ ಬಹುಮಾನವನ್ನು ಪಡ್ಕೋಬೇಕು, ನನ್ನ ಯಜಮಾನರ MRI ಸ್ಕ್ಯಾನ್ ಮಾಡಿಸ್ಬೇಕು. ಇಷ್ಟೇ ಆಕೆ ತಲೆಯಲ್ಲಿದ್ದಿದ್ದು. ನಿಜ ಹೇಳ್ತೀನಿ ಕೇಳಿ, ಲತಾ ಭಾಗವತ್ ಕಾರೆ ಆ 42 ಕಿಲೋಮೀಟರ್ ಮ್ಯಾರಥಾನ್ನ ಬೇರ್ ಫುಟ್ಟಾಗಿ 9 ಗಜದ ಸೀರೆ ಉಟ್ಕೊಂಡು ಗೆದ್ದೇ ಬಿಟ್ರು. ಹ್ಯಾಟ್ಸ್ ಆಫ್ ಅನ್ಲೇಬೇಕಲ್ವಾ? ಇದನ್ನು ಶೋಧಿಸ್ಕೊಂಡಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಸುಮ್ಮನೆ ಹಂಗೆ ಮಿಕ್ಸ್ ಮಾಡಬೇಕು. ಆವಾಗ ಈ ಅಕ್ಕಿ ಅಗಳಿದೆಯಲ್ಲ ಅನ್ನದಗಳು, ಅದು ಒಂದಕ್ಕೆ ಅಂಟ್ಕೊಳ್ಳಲ್ಲ. ಆದರೂ ಬಿಡಿ ಸರ್. ಸೊ ಈ ರೀತಿ ಅದನ್ನು ಮುಚ್ಚಿಡಬೇಕು. ಓಕೆ, ಈಗ ಇದು ಕರಿಯೋ ಅಷ್ಟೊಳಗೆ ನಾವೊಂದು ಮಸಾಲೆ ರೆಡಿ ಮಾಡ್ಕೊಂಡ್ಬಿಡೋಣ. ಸೊ 4ನೇ ಕ್ಲಾಸಲ್ಲಿ ಇದ್ದಾಗೆ ಆಕ್ಟಿಂಗ್ ಶುರು ಮಾಡಿದೆ. ಆಮೇಲೆ ಯಾವ ಊರಲ್ಲಿ ಇದ್ದೀನಿ ನೀವು? ನಿಮ್ಮ ನಿಮ್ಮ ಭಾಷೆ ಕೇಳಿದ್ರೆ ಉತ್ತರ ಕರ್ನಾಟಕದ ಭಾಷೆ. ಅದಕ್ಕೆ ಸರ್, ನಮ್ಮ ಮನೇಲಿ ಹೋಲ್ ಕರ್ನಾಟಕ ಇದೆ ಸರ್. ಓ, ಹಂಗಾ? ಹಿಂಗೆ? ಹೌದು ಸರ್, ನಮ್ಮ ತಂದೆ ಹುಬ್ಳಿ ಅವರು. ಓ, ಓಕೆ. ಆ್ಯಂಡ್ ನಮ್ಮ ತಂದೆಗೆ 2 ತಮ್ಮಂದಿರಿದ್ದಾರೆ. ಓಕೆ. ದೇ ಆರ್ 3 brothers. ಓಕೆ. ನಮ್ದು ಜಾಯಿಂಟ್ ಫ್ಯಾಮಿಲಿ ಸರ್. ಹೌದಾ? ಹಾಂ, ಜಾಯಿಂಟ್ ಫ್ಯಾಮಿಲಿ. ಸೊ ನಮ್ಮ ತಂದೆ ಹುಬ್ಳಿ ಅವರು ಸರ್, ನನ್ನ ತಾಯಿ ಹಾಸನ್ ಅವರು ಸರ್, ನನ್ನ ಚಿಕ್ಕಮ್ಮ ಕೊಡಗದವರು ಸರ್, ನನ್ನ ಅತ್ತೆ ಮಂಗಳೂರು ಅವರು ಸರ್, ನನ್ನ ಗಂಡ ಮಂಡ್ಯದವರು ಸರ್, ನಾ ಬೆಳೆದಿದ್ದೆಲ್ಲ ಬೆಂಗಳೂರಲ್ಲಿ ಸರ್. ಹೇಳಿ ಸರ್, ಯಾವ್ದಾದ್ರು ಒಂದ್ ಜಾಗ ಬಿಟ್ಟಿದೀವ ನಾವು? ನಮ್ಮನೆ ಹೆಂಗ್ ಗೊತ್ತಾ ಸರ್, ನೀವ್ ಯಾವ್ದಾದ್ರು ಹಬ್ಬಕ್ಕೆ ಬಂದ್ರೆ ನಿಮ್ಗೆ ಅನ್ಸುತ್ತೆ ನೀವ್ ಯಾವ್ದೋ ಸಂತೆಗೆ ಬಂದಿದ್ದೀರಾ ಅಂತ. ಈಗ ನಮ್ಮಅಪ್ಪ ಬಂದ್ರೆ ಹಾ ದೊಡ್ಡ ಜಳಕ ಮಾಡ್ಕೊಡ್ ಜಳಕ ಮಾಡ್ಕೊಡಿ ಅಂತಾರೆ. ನಮ್ಮಅಮ್ಮ ಹೇಳ್ತಾರೆ, ಯಾಕೆ ಮಗ ಕಾಫಿ ಕುಡಿಲ್ಲ ನೀನು? ಮಾತಾಡ್ತಾರೆ. ನಮ್ಮತ್ತೆ, ಮತ್ತೆಂತ ಪೂಜೆ ಮಾಡ್ಲಿಕ್ಕೆ ಎಂತ ತರ್ಬೇಕಾ? ಹೋಗಿಂದ ತರ್ಬೇಕಾ? ಬೇಗ ಹೇಳ್ಬೇಕಾಯ್ತೆ ನೀವು, ಹೀಗೆಲ್ಲ ನಿಧಾನ ಮಾಡಿದ್ರೆ ಆಗುದಿಲ್ಲ ಹಂಗ್ ಮಾತಾಡ್ತಾರೆ. ಬಟ್ ನಮ್ ಚಿಕ್ಕಮ್ಮ ಒಂದ್ ಸ್ವಲ್ಪ ಪರವಾಗಿಲ್ಲ ಸರ್, ಒಂಚೂರು ಬ್ಯಾಂಗ್ಳೂರ್ ಕನ್ನಡ ಮಾತಾಡೋದ್ ಕಲ್ತಿದ್ದಾರೆ, ಹಂಗಾಗಿ ಅವರು ಬ್ಯಾಂಗ್ಳೂರ್ ಕನ್ನಡ ಮಾತಾಡ್ತಾರೆ. ಸೊ ಹಾಗಾಗಿ ಆ ಭಾಷೆ ಎಲ್ಲ ಒಂದು ಗೂಡಿಕೆ ಆಗಿದೆ ನಮ್ಮ ಮನೆಯಲ್ಲಿ. ಈಗ ಇಲ್ಲಿ ಎಣ್ಣೆ ಕಾದಿದೆ, ಇದಕ್ಕೆ ನಾನು ಈರುಳ್ಳಿ ಹಾಕ್ತಾ ಇದ್ದೀನಿ. ಈರುಳ್ಳಿನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಈಗ ಇದಕ್ಕೆ 1/2 boiled ತರಕಾರಿ ಹಾಕ್ತಾ ಇದ್ದೀನಿ. ಓಕೆ, ಈ ಎಣ್ಣೆನಲ್ಲಿ ಅದನ್ನು ಪೂರ್ತಿ ಬಾಯಿಲ್ ಮಾಡ್ತೀನಿ. ತರಕಾರಿ ಏನು ಕಲರ್ಫುಲ್ ಆಗಿದೆ ಅಂದರೆ ನಂಗೆ ಇಷ್ಟೇ ಸಾಕು, ಕೊಟ್ಬಿಡಿ ಸರ್, ತಿನ್ಕೊಂಡೋಗ್ತೀನಿ. ಇದು ಇಷ್ಟು ಬ್ರೌನ್ ಆದ್ಮೇಲೆ ತೆಗೆದ್ಬಿಡ್ಬೇಕು, ಜಾಸ್ತಿ ಇಡಬಾರ್ದು. ಯಾಕೆ ಅಂದರೆ ಜಾಸ್ತಿ ಇಟ್ಟರೆ ಇದೇನಾಗುತ್ತೆ, ಕಪ್ಪಾಗ್ಬಿಡುತ್ತೆ. ಇದಕ್ಕಿಂತ ಜಾಸ್ತಿ ಇದ್ದ ಫ್ರೈ ಮಾಡಿಬಿಟ್ರೆ ಕಪ್ಪಾಗ್ಬಿಡುತ್ತೆ. ಈಗ ಇದಕ್ಕೆ ನಾವು ಮಸಾಲೆಗಳು ಹಾಕೋಣ. ಓಕೆ,
ಫಸ್ಟ್ ಒಂದು ಚಮಚ ಖಾರದ ಪುಡಿ ಅಲ್ಲ ಅಲ್ವಾ ಅರ್ಧ ಚಮಚ ಖಾರದ ಪುಡಿ ಅರ್ಧ ಚಮಚ ಖಾರದ ಪುಡಿ ಕಾಲು ಚಮಚ ಅರಿಶಿನ ಕಾಲು ಚಮಚ ಅರಿಶಿನ ಅದು yellow color ಇರಬೇಕು ಒಂದು ಎರಡು ಚಮಚ ಬಿರಿಯಾನಿ ಪೌಡರ್ ಓಕೆ ಅರ್ಧ ಚಮಚ ಜೀರಾ ಪೌಡರ್ ಒಂದು ಚಮಚ ಧನಿಯಾ ಪುಡಿ ಗಮ 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 ಗಮಾಯಿಸಿ ಬರ್ತೈತೆ ಬಿಸಿ ಬಿಸಿ ಬಿರಿಯಾನಿ ರೀ ಒಂದಷ್ಟು ಸೋಂಪ್ ಕಾಳು ಈಗ ಇದನ್ನ ಬಾಡಿಸಿಕೊಳ್ಳಬೇಕು ಬಾಡಿಸಿಕೊಳ್ಳಿ ಕೊಡು ಕೊಡು ನಾ ಈ ಕೆಲಸ ಎಲ್ಲ ನಾ ಮಾಡ್ತೀನಿ ನೀ ಸುಮ್ಮನೆ ನೋಡ್ತಾ ಇರು ಅಷ್ಟೇ ಅದರ ಪರಿಮಳ ಬರ್ತಾ ಇರುತ್ತಲ್ಲ ಅದನ್ನ ಎಂಜಾಯ್ ಮಾಡ್ಕೊಂಡು ಎಂಜಾಯ್ ಮಾಡಕ್ಕೆ ಆಗ್ತಿಲ್ಲ ಸರ್ ಯಾಕೆ ಹಸಿವಾಗ್ತಿದೆ ಹೌದಾ ಇದು ಆಫ್ ಮಾಡ್ಬಿಟ್ಟು ಆಮೇಲೆ ಮೊಸರು ಹಾಕೋಣ ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ಸರ್ ಸೌಂಡ್ ಬರ್ತಾ ಇದೆಯಲ್ಲ ಅದ್ರ ಮಜಾ ತಗೊಳಕ್ಕೆ ಹಂಚ್ ಕಾಯಿಸೋದು ಜೋರಾಗಿ ನೀರು ಹಾಕೋದು ಮಿಕ್ಸ್ ಮಾಡಿ ಎಲ್ಲ ಆದ್ಮೇಲೆ ಮತ್ತೆ ಒಲೆ ಹತ್ತಿಸ್ಬಿಟ್ಟು ಇದಕ್ಕೆ ನಾವು ರುಬ್ಬಿರುವ ಮಸಾಲೆ ಹಾಕ್ಬೇಕು ಓಪನ್ ಮಾಡೋದು ಅದು ನನ್ನ ಥರನೇ ಸಾಫ್ಟ್ ಆಗಿದೆ ರುಬ್ಬಿರುವ ಮಸಾಲೆ पनीर हाकण ಇಮ್ಯಾಜಿನ್ ಮಾಡ್ಕೋ ಚಿಕನ್ ಹಾಕ್ತಾ ಇದ್ದೀನಿ ಅಂತ ಓಕೆ ಎಲ್ಲ ಸೇಮ್ ಸೇಮ್ ಮಸಾಲೆ ಆ ಫ್ಲೇವರ್ ಹಾಗೆ ಬರ್ತಾ ಇದೆ ಸರ್ ಸೇಮ್ ಮಸಾಲೆ ಆದ್ರೆ ಚಿಕನ್ ಬದಲು ನಾನು ಪನ್ನೀರ್ ಹಾಕ್ತಾ ಇದ್ದೀನಿ ಅಷ್ಟೇ ಓಕೆ ಈಗ ಏನು ಮಾಡಬೇಕು ಅಂದ್ರೆ ಇದಾಯ್ತು ಇದು ಇದು ಆಫ್ ಮಾಡ್ಬಿಟ್ಟು ಈ ಬಿರಿಯಾನಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ತೀನಿ ಮಡಕೆ ಇದೆಯಲ್ಲ ಈ ಮಡಕೆಗೆ ಫಸ್ಟು ನಾವು ಮಾಡ್ಕೊಂಡಿರುವಂಥ ಮಸಾಲೆ ಹಾಕೋಣ ನೀವು ಮಡಕೆಲಿ ಬಿರಿಯಾನಿ ಮಾಡ್ತಾ ಇದ್ದೀರಾ ಓ ಬೇರೆ ಲೆವೆಲ್ ಇದು ಇದನ್ನು ಸ್ಪ್ರೆಡ್ ಮಾಡಬೇಕು ನೀಟಾಗಿ ಸರ್ ಒಂದು ಲೀಟ್ರ್ ನೀರು ಕುಡಿದೆ ಸರ್ ಬಾಯಲ್ಲಿ ಆಯ್ತಾ ಈಗ ಇದಕ್ಕೆ ನಾವು ಮಾಡ್ಕೊಂಡಿದ್ದೀವಲ್ಲ ಅನ್ನ ಇದನ್ನು ಇದ್ರ ಮೇಲೆ ಹಾಕ್ಬೇಕು ಇದು ಅರ್ಧ ಹಾಕೋದು ಓ ಇದನ್ನ ಕೇಕ್ ಮಾಡ್ತೀವಲ್ಲ ಹಂಗ್ ಮಾಡೋದ ಒಂದ್ಸತಿ ಕೇಕ್ ಅದ್ರ ಮೇಲೆ ಕ್ರೀಮ್ ಇನ್ನೊಂದು ಸರಿ ಕೇಕ್ ಅದ್ರ ಮೇಲೆ ಕ್ರೀಮ್ ಹಾಕ್ತಾರ ನೀವು ವೀಕ್ಷಕರೆ ನೀವು ಮಾಡಿದಾಗ ನಿಮ್ಮನೆಯಲ್ಲೂ ಕರೀರಿ ನಿಮ್ಮನೆಯಲ್ಲೂ ಬಂದು ತಿಂತೀರಿ ನನಗೇನು ಬೇಜಾರಿಲ್ಲ ಮಾಡಿಟ್ಕೊಂಡಿದ್ದೀವಲ್ಲ ಕೇಸರಿ ಹಾಲು ಅದನ್ನು ಹಾಕೋದು ಇದು ಹಾಕಿದ್ಮೇಲೆ ಒಂದು ಸ್ವಲ್ಪ ಈರುಳ್ಳಿ ಕರೆದಿರೋದು ಒಂಚೂರು ಹಾಕೋದು ಅದು ಹಾಕಿದ್ಮೇಲೆ ಮತ್ತೆ ಇದು ಹಾಕೋದು ಹಾಕಿ ಸ್ಪ್ರೆಡ್ ಮಾಡಬೇಕು ಅದಾದಮೇಲೆ ಅದರ ಮೇಲೆ ಮತ್ತೆ ಅನ್ನ ಸ್ಪ್ರೆಡ್ ಮಾಡಬೇಕು ಇದು ಆ ಕಡೆ ಹಾಕ್ಬಿಟ್ಟು ಇದರ ಮೇಲೆ ಮತ್ತೆ ಕೇಸರಿ ಹಾಲು ಅದರ ಮೇಲೆ ಈರುಳ್ಳಿ ಈಗೇನು ಮಾಡಬೇಕು ಅಂದರೆ ಒಂದು ಮುಚ್ಚಳ ಮುಚ್ಚಬೇಕು ಇದಕ್ಕೆ ಮುಚ್ಚಿಬಿಟ್ಟು ಇದನ್ನು ಸೀಲ್ ಮಾಡೋದು ಸೀಲ್ ಮಾಡೋದು ಹೆಂಗೆ ಅಂದರೆ ಗೋಧಿ ತಗೋಬೇಕು ಈ ಇದೆಯಲ್ಲ ಈ ಜಾಗ ಇದಕ್ಕೆ ಹಿಂಗೆ ಹಾಕಿ ಹಾಕಿ ಸೀಲ್ ಮಾಡಬೇಕು ಇದೇ ಪ್ಯಾನ್ ಇಡೋಣ ಅದರ ಮೇಲೆ ಇದನ್ನು ಈಗ ಒಂದು 10 ನಿಮಿಷ ಬೇಯಬೇಕು
ಈಗ ಇದೆಲ್ಲ ಒಣಗ್ತಾ ಬಂತಲ್ವಾ ಚೆನ್ನಾಗಿ ದಮ್ ಕಟ್ಟಿದೆ ಅಂತ ಅರ್ಥ ಆಫ್ ಮಾಡ್ಬೇಕು ಓಕೆ ಆಫ್ ಮಾಡಿ ಇವಾಗ ಇದನ್ನ ಓಪನ್ ಮಾಡೋದು ಟೇಪ್ ಕಟ್ಟಿಂಗ್ ಓಕೆ ಯಾ ವಾವ್ ಹೆಂಗಿದೆ ಗಮ್ಮ ನಿಮಗೆ ಯಾರಿಗೂ ಇಲ್ಲ ನನ್ನ ಒಬ್ಬಳಿಗೆ ಮಾತ್ರ ಸಖತ್ತಾಗಿದೆ ಈರುಳ್ಳಿ ಸ್ಮೆಲ್ ಮಸಾಲೆ ಸ್ಮೆಲ್ ಓಕೆ ಇದು ತಿನ್ನಬೇಕು ಅಂದ್ರೆ ಒಂಚೂರು ನಾವು ಸ್ವಲ್ಪ ತಯಾರಿ ಮಾಡ್ಕೋಬೇಕು ಅಷ್ಟರಲ್ಲಿ ನಿಮ್ಮೆಲ್ಲರಿಗೂ ಒಂದು ರೀಕ್ಯಾಪ್ ಪನ್ನೀರ್ ದಮ್ ಬಿರಿಯಾನಿ ಮಾಡುವ ವಿಧಾನ ಪಾತ್ರೆಯಲ್ಲಿ ನೀರು ಹಾಕಿ ಕಾಯಲು ಇಡಿ ಅದಕ್ಕೆ ಚಕ್ಕೆ ಲವಂಗ ತೊಳೆದ ಬಾಸುಮತಿ ಅಕ್ಕಿ ಹಾಕಿ ಅಕ್ಕಿ ಅರ್ಧ ಬೇಯುವಂತೆ ಮಾಡಿ ಪ್ಯಾನಿಗೆ ಎಣ್ಣೆ ಹಾಕಿ ಚೆನ್ನಾಗಿ ಕಾಯಲು ಇಡಿ ಮಿಕ್ಸಿ ಜಾರಿಗೆ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಎಸಳು ಹಸಿಶುಂಠಿ ಏಲಕ್ಕಿ ನೆನೆಸಿದ ಗೋಡಂಬಿ ಹಸಿಮೆಣಸಿನಕಾಯಿ ಸ್ವಲ್ಪ ನೀರನ್ನು ಹಾಕಿ ನುಣ್ಣಗೆ ರುಬ್ಬಿ ಬಾಸುಮತಿ ಅಕ್ಕಿ ಅರ್ಧ ಬೆಂದಾಗ ಒಲೆ ಆರಿಸಿ ಶೋಧಿಸಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಹೊತ್ತು ಹಾಗೆ ಬಿಡಿ ಪ್ಯಾನಿನಲ್ಲಿರುವ ಎಣ್ಣೆ ಚೆನ್ನಾಗಿ ಕಾದಾಗ ಸಣ್ಣಗೆ ಉದ್ದುದ್ದಕ್ಕೆ ಹೆಚ್ಚಿದ ಈರುಳ್ಳಿ ಹಾಕಿ ಗೋಲ್ಡನ್ ಬ್ರೌನ್ ಬಣ್ಣ ಬರುವವರೆಗೂ ಚೆನ್ನಾಗಿ ಕರಿಯಿರಿ ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕಿ ಅದು ಕಾದ ನಂತರ ಹೆಚ್ಚಿದ ಈರುಳ್ಳಿ ಹಾಕಿ ಸಣ್ಣಗೆ ಹೆಚ್ಚಿದ ಅರ್ಧಂಬರ್ಧ ಬೇಯಿಸಿದ ಮಿಶ್ರ ತರಕಾರಿ ಹಾಕಿ ಹುರಿಯಿರಿ ನಂತರ ಅಚ್ಚೆಮೆಣಸಿನ ಪುಡಿ ಅರಿಶಿನ ಬಿರಿಯಾನಿ ಪುಡಿ ಜೀರಾ ಪುಡಿ ಧನಿಯಾ ಪುಡಿ ಸೋಂಪು ಕಾಳು ಹಾಕಿ ಚೆನ್ನಾಗಿ ಬಾಡಿಸಿ ಒಲೆ ಆರಿಸಿ ಈಗ ಮೊಸರು ಸೇರಿಸಿ ಮಿಕ್ಸ್ ಮಾಡಿ ನಂತರ ಒಲೆ ಹತ್ತಿಸಿ ಅದಕ್ಕೆ ರುಬ್ಬಿಟ್ಟ ಮಸಾಲೆಯ ಮಿಶ್ರಣ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸಣ್ಣಗೆ ಹೆಚ್ಚಿದ ಪನ್ನೀರ್ ಚೂರುಗಳನ್ನು ಅದಕ್ಕೆ ಸೇರಿಸಿ ಎಲ್ಲ ಹೊಂದುವಂತೆ ಕಲಸಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿ ಮಡಿಕೆ ಅಥವಾ ದೊಡ್ಡ ಪಾತ್ರೆಗೆ ಪನ್ನೀರ್ನ ಮಸಾಲೆ ಮಿಶ್ರಣದ ಅರ್ಧ ಭಾಗ ಹರಡಿ ಅದರ ಮೇಲೆ ಬೇಯಿಸಿ ಶೋಧಿಸಿಟ್ಟ ಬಾಸುಮತಿ ಅನ್ನವನ್ನು ಚೆನ್ನಾಗಿ ಹರಡಿ ಮೇಲೆ ಕೇಸರಿಯಲ್ಲಿ ನೆನೆಸಿಟ್ಟ ಹಾಲಿನ ಮಿಶ್ರಣ ಹಾಕಿ ಈಗ ಎಣ್ಣೆಯಲ್ಲಿ ಕರೆದಿಟ್ಟ ಈರುಳ್ಳಿಯನ್ನು ಉದುರಿಸಿ ಹಾಗೆ ಇನ್ನೊಂದು ಪದರ ಪನ್ನೀರಿನ ಮಸಾಲೆಯ ಮಿಶ್ರಣ ಅನ್ನ ಕೇಸರಿ ಹಾಲು ಕರೆದ ಈರುಳ್ಳಿ ಹರಡಿ ಮುಚ್ಚಳ ಮುಚ್ಚಿ ಗೋಧಿ ಹಿಟ್ಟಿನಿಂದ ಸೀಲ್ ಮಾಡಿ ಒಂದು ಪ್ಯಾನಿನಲ್ಲಿ ನೀರು ಹಾಕಿ ಅದನ್ನು ಒಲೆಯ ಮೇಲಿಟ್ಟು ಅದರಲ್ಲಿ ರೆಡಿ ಮಾಡಿಟ್ಟ ಮಡಕೆಯನ್ನು ಇಟ್ಟು ಸಣ್ಣ ಉರಿ ಮಾಡಿ ದಮ್ ಕಟ್ಟಿಸಿ ಅದರಲ್ಲಿ ಚೆನ್ನಾಗಿ ಬೇಯಿಸಿ ಘಮ ಘಮ ಪರಿಮಳದಿಂದ ನಾಲಿಗೆಯಲ್ಲಿ ನೀರು ಉರಿಸುವ ಅದ್ಭುತ ರುಚಿಯ ಪನ್ನೀರ್ ದಮ್ ಬಿರಿಯಾನಿಯನ್ನು ಹೊಟ್ಟೆ ಬಿರಿಯುವವರೆಗೂ ಭರ್ತಿ ತಿಂದು ತೃಪ್ತಿಯಿಂದ ತೇಗಿ ಪನ್ನೀರ್ ದಮ್ ಬಿರಿಯಾನಿ ಥ್ಯಾಂಕ್ ಯು ಸೋ ಮಚ್ ತಿನ್ ನೋಡು ಹೇಗಿದೆ ಅಂತ ನಾನು ಹೇಗಿದೆ ಅಂತ ಈಗಂತೂ ಹೇಳಲ್ಲ ಫುಲ್ ತಟ್ಟೆ ಖಾಲಿ ಆದ್ಮೇಲೆ ಹೇಳೋದು ಪ್ಲೀಸ್ ಯು ಶುಡ್ ಟೆಲ್ ನೋ ಜಸ್ಟ್ ಅಲ್ಟಿಮೇಟ್ ಯಾ ಚೆನ್ನಾಗಿದೆಯಾ ಸೂಪರ್ ಆಗಿದೆ ನಿಜವಾಗ್ಲು ಚೆನ್ನಾಗಿದೆಯಾ ನಿಮ್ಗೊಂದು ಡಿಸಾಸ್ಟರ್ ಗೊತ್ತಾ ನಾನು ಪನ್ನೀರೇ ತಿನ್ನಲ್ಲ ಸರ್ ಫಸ್ಟ್ ಟೈಮ್ ಐ ಆಮ್ ಲೈಕಿಂಗ್ ಪನ್ನೀರ್ ಹೌದಾ ಆಕ್ಚುಲಿ ದಿಸ್ ಇಸ್ ಮತ್ತೆ ನಾನು ಪನ್ನೀರ್ ಮಾಡ್ತೀನಿ ಇವಾಗ ಯಾಕೆ ಹೂ ಅಂದ ನೀನು ನಾನು ಪನ್ನೀರ್ ತಿನ್ನಲ್ಲ ಅಂತ ಆವಾಗ ಹೇಳ್ಬೇಕು ತಾನೆ ನೀನು ನಿಮ್ಮ ಕೈಯಲ್ಲಿ ಏನಿದ್ರು ಅಮೃತ ಸರ್ ಅಯ್ಯೋ ಅದು ಕಾನ್ಫಿಡೆನ್ಸ್ ನನಗೆ ಇದು ಇಷ್ಟೊಂದೆಲ್ಲ ಪ್ರೀತಿ ಸರ್ ಇದು ಹೆಂಗಿದೆ ಅಂದ್ರೆ ಇದು ಹೆಂಗಿದೆ ಅಂದ್ರೆ ಒಳ್ಳೆ ನೀವು ಹಂಗೆ ಅಲ್ಲ ಕುಕ್ಕುರು ಕಿರುಕುಳು ತೋರಿಸೋದು ಐ ಜಸ್ಟ್ ಕಾಂಟ್ ಸ್ಟಾಪ್ ಮೈ ಸೆಲ್ಫ್ ಫ್ಯಾಂಟಾಸ್ಟಿಕ್ ನಾನು ಒಂಚೂರು ಟೇಸ್ಟ್ ಮಾಡ್ತೀನಿ ಹಂಗಾರೆ ನೋಡೋಣ ಫ್ಯಾಂಟಾಸ್ಟಿಕ್ ಪರಿಮಳ ಅಂತೂ ತುಂಬ ಚೆನ್ನಾಗಿ ಬರ್ತಿದೆ ಆ್ಯಕ್ಚುಲಿ ಇದನ್ನು ನೋಡಿದ ತಕ್ಷಣ ಕಣ್ಣು ತಿಂತು ತಟ್ಟೆಗೆ ಹಾಕೊಂಡ ತಕ್ಷಣ ಮೂಗು ತಿಂತು ಈಗ ನಾಲ್ಗೆ ಕಣ್ಗು ಚಂದ ಮೂಗು ಚಂದ ಬಾಯಿಗೆ ಅಂತ ಚಂದ ಪರ್ಫೆಕ್ಟ್ ಮಸಾಲೆ ನನಗೆ ಖಾರ ಬೇಕು ಅಂದಿದ್ದಕ್ಕೂ ಅದಕ್ಕೂ ಬ್ಯೂಟಿಫುಲ್ ಆಗಿದೆ ಫಸ್ಟ್ ಟೈಮ್ ನನಗೆ ತಿನ್ಬೇಕಾದ್ರೆ ಬಾಯಿಗೆ ಪನ್ನೀರ್ ಸಿಗುತ್ತೆ ವಾ ಸಾಫ್ಟಾಗಿ ನಗಿದ್ರೆ ಏನು ಮಜಾ ಸಿಗ್ತದೆ ಗೊತ್ತಾ ಸೂಪರ್ ಎಷ್ಟು ಚೆನ್ನಾಗಿದೆ ಅಂದರೆ ನನ್ನ ಬಾಯಿನ ಒಂದು ಹನಿಗನ ಬರುತ್ತೆ ಕೇಳಿ ಮೊದಲ ಎರಡು ಮಹಾಯುದ್ಧದಲ್ಲಿ ಲಕ್ಷಾಂತರ ಜನ ಸತ್ತಿದ್ದಾರೆ ಮೊದಲ ಎರಡು ಮಹಾಯುದ್ಧದಲ್ಲಿ ಲಕ್ಷಾಂತರ ಜನ ಸತ್ತಿದ್ದಾರೆ ಮೂರನೇ ಮಹಾಯುದ್ಧ ನಡೆದರೆ ಕೆಲವರು ಉಳಿಯುತ್ತಾರೆ ಎನಿವೇ ಐ ಆಮ್ ಸೋ ಹ್ಯಾಪಿ ನಾಯ್ನಾ ನೀನು ನನ್ನ ಕಾರ್ಯಕ್ರಮಕ್ಕೆ ಬಂದಿದ್ದು ಭಾಳ ಭಾಳ ಖುಷಿ ಆಯ್ತು ನನಗೆ ಥ್ಯಾಂಕ್ ಯು ಒಂಥರ ಮಗಳು ಮನೆಗೆ ಬಂದಷ್ಟು ಸಂತೋಷ ಆಯ್ತು ನಾನು ಓಕೆ ಆಲ್ ದಿ ಬೆಸ್ಟ್ ಟು ಯು
ನಮ್ಮ ತಂಡದ ಪರವಾಗಿ ಒಂದು ಪುಟ್ಟ ಕಾಣಿಕೆ ನೀಡಿ. ಥ್ಯಾಂಕ್ ಯು. ಓಕೆ, ಅಲ್ಲಿ ಇಡೋ ಅದನ್ನ. ಶ್ರೀಕೃಷ್ಣ ಗೀವತಿಯಿಂದ ಒಂದು ಗಿಫ್ಟ್ ಟ್ಯಾಂಪರ್. ಥ್ಯಾಂಕ್ ಯು. ಓಕೆ, ಮತ್ತು ಇದು ಅದನ್ನ ಅಲ್ಲಿಡೋ. ನನ್ನ ತಂಡದ ಪರವಾಗಿ ಮತ್ತು ನನ್ನ ವೈಯಕ್ತಿಕವಾಗಿ ನಾನು ಬರೆದ ಅಡಿಗೆ ಪುಸ್ತಕದ ಒಂದು ಪ್ರತಿ. ನಾ ಇನ್ನೊಂದ್ ರೌಂಡ್ ದಪ್ಪ ಆಗಕ್ಕೆ ಒಳ್ಳೆ ಸಜೆಷನ್ ಅಲ್ವಾ? ಇದರಲ್ಲೂ ಅಡಿಗೆಗಳನ್ನ ದಯವಿಟ್ಟು ಟ್ರೈ ಮಾಡು. ನಿಮ್ ಅಡಿಗೆ ಮಾಡೋಂಗಿದೆ, ಇಲ್ಲರ್ ನಿಮ್ ಅತ್ತಿಗೆ ಎಲ್ಲ ಅಡಿಗೆ ಮಾಡ್ತಾರಲ್ಲ ಅವ್ರು ಕೊಡು, ಅವ್ರು ಮಾಡಕ್ ಹೇಳು. ಓಕೆ, ಯಾವ ರೀತಿ ನಿನ್ ಜರ್ನಿ ಬಂತು ಅನ್ನೋದು ಕೇಳಿ ಬಹಳ ಖುಷಿ ಆಯ್ತು. ವಿಶ್ ಯು ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಗಾಡ್ ಬ್ಲೆಸ್ ಯು. ಹೃದಯ ಸ್ತಂಭನ ಆಗೋದನ್ನ ತಪ್ಪಿಸ್ಬೇಕಾ? ಹಾಗಾದ್ರೆ ನಾವಿವತ್ ಮಾಡುವಂತ ಚಟ್ನಿ ಮಾಡ್ಕೊಂತೀನಿ. ಹೇಗ್ ಮಾಡ್ತೀನಿ, ಯಾವ್ದ್ರೊಳ್ ಮಾಡ್ತೀನಿ ನೋಡ್ತಾ ಇರಿ ಬೊಂಬಾಟ್ ಭೋಜನ. ಬೊಂಬಾಟ್ ಭೋಜನದ ಆರೋಗ್ಯ ಆಹಾರ ವಿಭಾಗಕ್ಕೆ ನಿಮ್ಮೆಲ್ರಿಗೂ ಸ್ವಾಗತ, ಸುಸ್ವಾಗತ. ಅಮ್ಮ ನಮಸ್ಕಾರ. ನಮಸ್ತೆ. ಆರೋಗ್ಯ ಆಹಾರಕ್ಕೆ ಸ್ವಾಗತ. ಥ್ಯಾಂಕ್ ಯು. ಇವತ್ತೇನು ಹೇಳ್ಕೊಡ್ತೀರಮ್ಮ ಸ್ಪೆಷಲ್? ಆರೋಗ್ಯಕರವಾದ ಅಡಿಗೆ, ಮನೆ ಮದ್ದು, ವಾಟೆವರ್ ಎಲ್ಲ ಬಂದ್ಬಿಡುತ್ತೆ ಅದರಲ್ಲಿ. ಹೌದಾ? ಏನು ಇವತ್ತು? ಹುಚ್ಚಳ್ಳಲ್ಲಿ ಒಂದು ಚಟ್ನಿ ಮಾಡೋಣ. ರಾಗಿ ರೊಟ್ಟಿ ಹುಚ್ಚಳ್ ಚಟ್ನಿ ತಂದೆ ಮೊಮ್ಮಗನೇ, ಚೆನ್ನಾಗಿದೆ, ಫಸ್ಟ್ ಕ್ಲಾಸ್ ಹುಚ್ಚಳ್ ಚಟ್ನಿ. ನೋಡಿದ್ರ, ಇದರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೇದಿದೆ. ಅದೆಲ್ಲವನ್ನ ಇವಾಗ ಅಮ್ಮ ಹೇಳ್ತಾರೆ. ಫಸ್ಟು ಹುಚ್ಚಳ್ ಚಟ್ನಿಗೆ ಏನೇನು ಪದಾರ್ಥಗಳು ಬೇಕು ಅಂತ ಹೇಳಿಮ್ಮ. ಸ್ವಲ್ಪ ಹುಚ್ಚಳ್ಳು ಒಂದು ಬಟ್ಲಿ ಇಟ್ಕೊಂಡಿದ್ದೀನಿ, ಅದ್ರ ಜೊತೆಗೆ ಕಾಯಿ ತುರಿ, ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಹುಣಸೆ ಹಣ್ಣು, ಮತ್ತೆ ಇಂಗು, ಸಾಸಿವೆ ಒಗ್ಗರಣೆಗೆ, ಉಪ್ಪು, ಜೀರಿಗೆ, ತುಪ್ಪ ಒಗ್ಗರಣೆಗೆ, ಉದ್ದಿನ ಬೇಳೆನೂ ಒಗ್ಗರಣೆಗೆ ಹಾಕೊಳ್ಳೋಣ. ಇವೆಲ್ಲ ನಮ್ಮ ಇವತ್ತಿನ ಸ್ಪೆಷಲ್ ಹುಚ್ಚಳ್ ಚಟ್ನಿಗೆ ಬೇಕಾಗಿರ್ತಕ್ಕಂಥ ಪದಾರ್ಥಗಳು. ಈಗ ಈ ಹುಚ್ಚಳ್ ಚಟ್ನಿ ಮಾಡೋದು ಹೇಗೆ ಅಂತ ತಿಳ್ಕೊಂಬಿಡೋಣ. ಹೆಂಗೆ ಮಾಡ್ಬೇಕು ಹೇಳಿಮ್ಮ? ಫಸ್ಟು ಮೊದಲು ಹುಚ್ಚಳ್ಳನ್ನು ಹುರ್ಕೊಳ್ಳೋಣ. ಹುರ್ಕೋಬೇಕು. ಓಕೆ, ನಾವು ಈ ಕಡೆ ಪ್ರಾಂತ್ಯದಲ್ಲಿ ನಾವು ಹುಚ್ಚಳ್ಳನ್ನ ಇಲ್ಲಿ ಬಳಸೋದು ತುಂಬ ಕಡಿಮೆನೆ, ಯಾರೋ ಒಬ್ಬೊಬ್ರು ಬಳಸ್ತಾರೆ. ಆದರೆ ಉತ್ತರ ಕರ್ನಾಟಕದಲ್ಲಿ ಇದನ್ನು ಜಾಸ್ತಿ ಬಳಕೆ ಮಾಡ್ತಕ್ಕಂಥದ್ದು. ಅವರಿಗೆ ನಾವೇನು ಹೇಳ್ಕೊಡ್ಬೇಕಾಗೇ ಇಲ್ಲ, ಅವರೇ ನಮ್ಗೆ ಹೇಳ್ಕೊಡ್ತಾರೆ. ಆದರೆ ನಮ್ಮ ಭಾಗದ ಜನಕ್ಕೆ ಇದ್ರ ಮಾಹಿತಿ ಅಷ್ಟೊಂದಿಲ್ಲ. ಜಾಸ್ತಿ ಇದನ್ನು ನಾವು ಬಳಕೆನೂ ಮಾಡಲ್ಲ. ಆದರೆ ಅದರಲ್ಲಿರೋ ಔಷಧೀಯ ಗುಣಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ನಾವು ಆಗೊಮ್ಮೆ ಈಗೊಮ್ಮೆ ಮಾಡಿಕೊಂಡು ತಿನ್ನಬಹುದು. ಯಾಕೆಂದರೆ ಇದು ಅದ್ಭುತವಾದ ಔಷಧಿ ಇದರಲ್ಲಿ ಇದೆ. ಬೇಕಾದಷ್ಟು ಸಮಸ್ಯೆಗೆ ಬರೀ ಆಹಾರ ಅಷ್ಟೇ ಅಲ್ಲ, ಔಷಧಿಯೇ ಇದೆ ಇದರಲ್ಲಿ. ಹಾಗಾಗಿ ಇದನ್ನು ಇವತ್ತು ಎಲ್ರಿಗೂ ಕೂಡ ಸಣ್ಣದಾಗಿ ಒಂದು ಚಟ್ನಿ ಮಾಡೋದ್ರ ಮುಖಾಂತರ ನಾವು ಹೇಳೋದಕ್ಕೆ ತಂದಿರತಕ್ಕಂಥದ್ದು. ಇದು ಹುರ್ಕೊಂಡು ಇದೆಲ್ಲ ಹಾಕೊಂಡು ಚಟ್ನಿ ಮಾಡ್ಬೋದು ಅಷ್ಟೇ ಅಲ್ವಾ? ಇನ್ನೇನು ಹಾಕೋ? ಇದಾದಮೇಲೆ ಮೆಣಸಿನ್ಕಾಯಿ, ಜೀರಿಗೆ, ತೆಂಗಿನಕಾಯಿ, ಹಸಿಮೆಣಸಿನ್ಕಾಯಿ ಸ್ವಲ್ಪ ಹುರ್ಕೋಬೇಕು. ಆಮೇಲೆ ಎಲ್ಲ ಹಾಕೊಂಡು ರುಬ್ಬಿಕೊಂಡ್ರೆ ಚಟ್ನಿ ಆಗುತ್ತೆ. ಮೊದಲು ಇದನ್ನ ಸ್ವಲ್ಪ ಪುಡಿ ಆದ್ಮೇಲೆ ಬಾಕಿದ್ ಹಾಕೊಂಡ್ರೆ ಒಳ್ಳೇದು. ಓಕೆ, ನಾನು ಇದನ್ನ ಮಾಡ್ತೀನಿ. ಅಷ್ಟರಲ್ಲಿ ಈ ಹುಚ್ಚಳ್ಳಿಂದ ಏನೇನು ಉಪಯೋಗ ಇದೆ ಅದೊಂಚೂರು ಹೇಳ್ಬಿಡಿ. ನೋಡಿ, ಹುಚ್ಚಳ್ಳಿಂದ ಪ್ರಯೋಜನ ಅತ್ಯಂತ ವಿಶೇಷವಾದದ್ದು ಅಂದರೆ, ಸುಮಾರು ಜನ ಕೇಳ್ತಾ ಇರ್ತೀವಿ ಇದ್ದಕ್ಕಿದ್ದಾಗೆ ಸ್ಟ್ರೋಕ್ ಆಗಿಬಿಡ್ತು ಅನ್ನೋ ಮಾತನ್ನ ಕೇಳ್ತಾ ಇರ್ತೀವಿ. ಇದೊಂದು ಬಹಳ ದೊಡ್ಡದಾದ ಆಘಾತಕಾರಿಯಾದಂತಹ ಸಮಸ್ಯೆ. ಇಂತಹ ಸಮಸ್ಯೆನ ತಪ್ಪಿಸ್ಕೋಬೇಕು ಅಂದರೆ ಆಗಿಂದಾಗೆ ನಾವು ಅಡುಗೆಯಲ್ಲಿ ಹುಚ್ಚಳ್ಳನ್ನು ಬಳಕೆ ಮಾಡಬೇಕು. ಇದನ್ನು ಉಪಯೋಗಿಸ್ತಾ ಬಂದರೆ ಆ ನರಗಳೆಲ್ಲವೂ ಕೂಡ ದೃಢವಾಗಿರುತ್ತೆ. ಆ ಸದೃಢವಾಗಿದ್ದಾಗ ಈ ಒಂದು ಸ್ಟ್ರೋಕ್ ಆಗುವಂತಹ ಪರಿಸ್ಥಿತಿ ಮನುಷ್ಯನಿಗೆ ಬರೋದಿಲ್ಲ. ಮತ್ತು ಹಾರ್ಟ್ ಅಟ್ಯಾಕ್ ಆಗೋದು ಚೆನ್ನಾಗೇ ಇರ್ತಾರೆ, ಇದ್ದಕ್ಕಿದ್ದಾಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ, ಅವ್ರಿಗೆ ಏನಾಗಿತ್ತು ಅಂತಲೇ ಗೊತ್ತಾಗಿರಲ್ಲ. ಈ ಥರ ಎಲ್ಲ ಮಾತುಗಳನ್ನು ಕೇಳ್ತಾ ಇರ್ತೀವಿ. ಈ ರೀತಿ ಮುಂದೊಂದು ದಿವಸ ಹಾರ್ಟ್ ಅಟ್ಯಾಕ್ ಆಗಬಾರ್ದು, ಸ್ಟ್ರೋಕ್ ಹೊಡಿಬಾರ್ದು, ಈ ರೀತಿ ಎಲ್ಲ ನಾವು ಯೋಚನೆ ಮಾಡೋದಿದ್ರೆ ಮೊದಲಿಂದನೇ ನಾವು ಆಹಾರದಲ್ಲಿ ಕೆಲವು ಪದಾರ್ಥವನ್ನು ಬಳಸಬೇಕು. ಅದರಲ್ಲಿ ಈ ಹುಚ್ಚೆಳ್ಳು ಒಂದು. ಹೇಗೆ ಇದು ನಮಗೆ ಹೃದಯಕ್ಕೆ ಮತ್ತು ನರಮಂಡಲಕ್ಕೆ ಸಹಾಯಕವಾಗುತ್ತೆ ಅಂದರೆ, ಸರಿಯಾಗಿ ಇದರ ಬಳಕೆಯನ್ನು ಮಾಡ್ತಾ ಬಂದಿದ್ದೇ ಆದರೆ ರಕ್ತದ ಒತ್ತಡ ಏರುಪೇರು ಆಗೋದಿಲ್ಲ. ಇವೆಲ್ಲಕ್ಕೂ ಕಾರಣನೇ ರಕ್ತದ ಒತ್ತಡ. ಯಾವಾಗ ಸಡನ್ನಾಗಿ ಏನಾದರೂ ಆಘಾತಕಾರಿಯಾದಂಥ ವಿಚಾರವನ್ನು ಕೇಳಿದಾಗ ರಕ್ತದ ಒತ್ತಡದಲ್ಲಿ ಏರುಪೇರಾಗತ್ತೆ, ಆವಾಗ ಮೆದುಳಿಗೆ ರಕ್ತ ರಶ್ ಆಗತ್ತೆ, ಅದು ನುಗ್ಗಿ ಬಂದಾಗ ಸಾಧಾರಣವಾಗಿ ಸ್ಟ್ರೋಕ್ ಆಗುವಂಥದ್ದು. ಅದೇ ಹೃದಯಕ್ಕೆ ಜೋರಾಗಿ ನುಗ್ಗಿ ಬಂದಾಗ ಹೃದಯದ ಬಡಿತದಲ್ಲಿ ಏರುಪೇರಾಗಿ
ಒಂದು ರೀತಿ ಹಾರ್ಟ್ ಅಟ್ಯಾಕ್ ಆಗೋದಕ್ಕೆ ಸಾಧ್ಯವಾಗುವಂಥದ್ದು. ಹಾಗಾಗಿ ಈ ರಕ್ತದ ಒತ್ತಡವನ್ನ ಮೂಲ ಕಾರಣ ಇದು. ಇದನ್ನ ಯಾವುದೇ ರೀತಿ ಏರುಪೇರಾಗದೇ ಇರೋ ರೀತಿಯಲ್ಲಿ ಮತ್ತೆ ಸಮಸ್ಥಿತಿಯಲ್ಲಿ ಇಟ್ಕೊಳ್ಳೋಕ್ಕೆ ನಮಗೆ ಹುಚ್ಚೆಳ್ಳು ಸಹಾಯವನ್ನು ಮಾಡುತ್ತೆ. ಇದರಲ್ಲಿ ಒಂದು ರೀತಿಯ ಎಣ್ಣೆಯ ಅಂಶ ಇರುತ್ತೆ. ಇದೊಂದು ಅದ್ಭುತವಾದಂತಹ ಔಷಧಿ. ಯಾಕೆಂದರೆ ನೋಡಿ, ಸುಮ್ಮನೆ ಯಾರಿಗಾದರೂ ಮನೆಯಲ್ಲಿ ನೆಗಡಿ ಕೆಮ್ಮು ಮಕ್ಕಳಲ್ಲಂತೂ ಬಂತು ಅಂದರೆ ನೀವು ಹೊಟ್ಟೆಗೆ ಏನೂ ಔಷಧ ಕೊಡಬೇಕಾಗಿಲ್ಲ. ಈ ಹುಚ್ಚೆಳ್ಳಿನಿಂದ ತಯಾರು ಮಾಡಿರ್ತಕ್ಕಂಥ ಎಣ್ಣೆಯನ್ನು ಒಂದು ಅರ್ಧ ಚಮಚ ಎಣ್ಣೆ ಸ್ವಲ್ಪ ಬೆಚ್ಚಗೆ ಮಾಡಿ ಒಂದು ಚಿಟಿಕೆ ಕರ್ಪೂರ ಅದಕ್ಕೆ ಹಾಕಿ ಮಿಶ್ರ ಮಾಡಿಬಿಟ್ಟು ಎದೆಯ ಮೇಲ್ಭಾಗ ಬೆನ್ನಿನ ಭಾಗಕ್ಕೆ ಹಗುರವಾಗಿ ಹಾಕಿ ಮಾಲಿಶ್ ಮಾಡಿದ್ರೆ ಕಫವೆಲ್ಲವೂ ಕರಗಿ ಹೋಗುತ್ತೆ, ನೆಗಡಿ ಕಮ್ಮಿ ಆಗುತ್ತೆ, ಕೆಮ್ಮು ಕಡಿಮೆ ಆಗುತ್ತೆ, ಉಸಿರಾಟ ಸುಲಭವಾಗುತ್ತೆ. ಇಷ್ಟು ಕೆಲಸ ಬರೀ ಹೊರಗಡೆ ಒಂದೇ ಒಂದು ಕಾಲು ಚಮಚ ಎಣ್ಣೆಯಲ್ಲಿ ಆಗಿ ಹೋಗುತ್ತೆ. ಅದೇ ಈ ಹುಚ್ಚೆಳ್ಳನ್ನು ಒಳಗಡೆ ಸೇವನೆ ಮಾಡೋದ್ರಿಂದ ನೋಡಿ, ರಕ್ತದ ಒಂದು ಸರಿಯಾದ ಸರಬರಾಜು ಮೆದುಳಿಗೆ ಹೃದಯಕ್ಕೆ ಎಲ್ಲ ಸಮರ್ಪಕವಾಗಿ ಆಗೋದಕ್ಕೆ ಸಹಾಯವನ್ನು ಮಾಡುತ್ತೆ. ಇನ್ನು ಸಂಧಿವಾತ, ಕೀಲು ನೋವು, ಉರಿಯೂತ ಅಂತ ಎಲ್ಲ ಹೇಳ್ತೀವಿ, ಆರ್ಥ್ರೈಟಿಸ್ಸು, ರೊಮಟಾಯ್ಡ್ ಆರ್ಥ್ರೈಟಿಸ್ಸು, ಈ ರೀತಿ ಸಮಸ್ಯೆಗಳಿಗೆ ಏನು ಕಾರಣ? ಈ ಎರಡು ಕೀಲುಗಳ ಮಧ್ಯದಲ್ಲಿ ಇರತಕ್ಕಂತಹ ಒಂದು ಜಿಡ್ಡಿನಂತಹ ಅಂಶ ಕರಗಿ ಹೋಗಿರುತ್ತೆ, ಅಥವಾ ಮೂಳೆಯ ಸವಕಳಿ ಆಗ್ತಾ ಆಗ್ತಾ ಹೀಗಿದ್ದಿದ್ದ ಮೂಳೆ ಇದು ಸವಿತಾ ಸವಿತಾ ದೂರ ಆಗುತ್ತೆ, ಆವಾಗ ಮಧ್ಯದಲ್ಲಿ ಇದ್ದಂತಹ ಜಿಡ್ಡಿನ ಅಂಶ ಕರಗಿ ಹೋಗುತ್ತೆ. ಇದರಲ್ಲಿ ಒಳ್ಳೆಯ ಜಿಡ್ಡು ಇರುತ್ತೆ. ಜಿಡ್ಡು ಒಳ್ಳೆಯದು ಅಂದರೆ ಗುಡ್ ಕೊಲೆಸ್ಟ್ರಾಲ್, ಇದು ಶರೀರಕ್ಕೆ ಬೇಕಾಗಿರ್ತಕ್ಕಂಥದ್ದು. ಆ ಎಣ್ಣೆಯ ಅಂಶ ಏನು ಮಾಡುತ್ತೆ, ಈ ಗ್ಯಾಪನ್ನು ಅದರಿಂದ ತುಂಬಿಸಿ ಆ ಕೀಲುಗಳ ಮಧ್ಯದಲ್ಲಿ ಇರ್ತಕ್ಕಂಥ ಒಂದು ಉಜ್ಜಾಟವನ್ನು ತಪ್ಪಿಸುತ್ತೆ. ಅದರಿಂದ ಬರಬಹುದಾದ ಕೀಲು ನೋವು ತಪ್ಪಿ ಹೋಗುತ್ತೆ. ಆರ್ಥ್ರೈಟಿಸ್ನಂತಹ ಸಮಸ್ಯೆ ಒಂದು ರೀತಿ ಸರಿಪಡಿಸೋದಕ್ಕೆ ಸಾಧ್ಯವಾಗುತ್ತೆ. ನಾ ಹೇಳ್ತಾ ಇರೋ ಎಲ್ಲ ಸಮಸ್ಯೆಯೂ ಕೂಡ ದೊಡ್ಡ ದೊಡ್ಡ ಸಮಸ್ಯೆಗಳು, ಯಾರಿಗೂ ಇದರಲ್ಲಿ ಪರಿಹಾರವೇ ಆಗಿರಲ್ಲ, ಜೀವನ ಎಲ್ಲ ಒದ್ದಾಡ್ತಾ ಇರ್ತಾರೆ. ಅಂತಹ ಸಮಸ್ಯೆಗೆ ನಾವು ಸಿಕ್ಕಾಕೋಬಾರ್ದು ಅಂದರೆ ಯಾವಾಗಲೂ ಆಗೊಮ್ಮೆ ಈಗೊಮ್ಮೆಯೋ, ಒಂದು ವಾರದಲ್ಲಿ ಒಮ್ಮೆಯೋ, ಒಂದು ತಿಂಗಳಿಗೊಮ್ಮೆನೋ ಈ ಹುಚ್ಚೆಳ್ಳನ್ನು ಯಾವ ರೂಪದಲ್ಲಾದರೂ ಚಟ್ನಿಯೋ ಚಟ್ನಿ ಪುಡಿಯೋ, ನಿಮಗಿನ್ನೇನಾದ್ರೂ ಗೊತ್ತಿದ್ದರೆ ಅದನ್ನು ಮಾಡಿಕೊಳ್ಳಿ. ಒಟ್ಟಿನಲ್ಲಿ ಹುಚ್ಚೆಳ್ಳಿನ ಸೇವನೆಯನ್ನು ಮಾಡ್ತಾ ಬರಬೇಕು. ಎಲ್ಲ ಹೊರ್ಕೊಂಡು ಫಸ್ಟ್ ಇದನ್ನು ಪುಡಿ ಮಾಡಿಬಿಡ್ತೀನಿ, ಹೌದು, ಆಮೇಲೆ ಅದನ್ನೆಲ್ಲ ಹಾಕಿ ಉಬ್ಬಿಡೋದು ಅಷ್ಟೇ ಅಲ್ವಾ? ಹೌದು. ಪೌಡರ್ ಆಯ್ತು, ಇದೆಲ್ಲ ಹಾಕೊಂಡ್ಬಿಡೋಣ. ಅದಕ್ಕೆ ಸ್ವಲ್ಪ ಹುಣಸೆ ಹಣ್ಣು ಹಾಕೊಳ್ಳೋಣ. ಹಾಕೊಂಡಿದ್ದೀನಿ, ಹಾಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕ್ಲಿ, ಅದಕ್ಕೆ ಸ್ವಲ್ಪ ಹಾಕೊಳ್ಳಿ, ಆಮೇಲೆ ಒಂದು ಸ್ವಲ್ಪ ಹಾಕೊಳ್ಳಿ, ಉಪ್ಪು ಹಾಕೊಂಡು. ಓಹೋ, ಕಮ್ಮ ಅಂತ ಇದೆಯಮ್ಮ. ಈಗ ಒಂದು ಒಗ್ಗರಣೆ ಹಾಕ್ಕೊಳ್ಳೋಣ, ತುಪ್ಪ, ಇಂಗು, ಸಾಸಿವೆ, ಉದ್ದಿನ ಬೇಳೆ, ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹೆಚ್ಚಾಕ್ಬಿಡ್ಲಾ? ಫ್ಯಾಂಟಾಸ್ಟಿಕ್. ಈಗ ಇದನ್ನ ಟೇಸ್ಟ್ ಮಾಡೋಣ. ಹುಚ್ಚೆಳ್ಳು ಚಟ್ನಿ ಮಾಡುವ ವಿಧಾನ: ಪ್ಯಾನಿಗೆ ಹುಚ್ಚೆಳ್ಳನ್ನು ಹಾಕಿ ಚೆನ್ನಾಗಿ ಹುರಿಯಿರಿ. ಅದನ್ನು ಮಿಕ್ಸಿ ಜಾರಿಗೆ ಹಾಕಿ ಪುಡಿ ಮಾಡಿಟ್ಟುಕೊಳ್ಳಿ. ಪ್ಯಾನಿಗೆ ಜೀರಿಗೆ, ಹಸಿಮೆಣಸಿನಕಾಯಿ ಹಾಕಿ ಅದನ್ನು ಸಹ ಚೆನ್ನಾಗಿ ಹುರಿಯಿರಿ. ತೆಂಗಿನಕಾಯಿ ತುರಿ ಸೇರಿಸಿ ಒಲೆ ಆರಿಸಿ ತೆಂಗಿನಕಾಯಿಯನ್ನು ಬೆಚ್ಚಗೆ ಮಾಡಿ
ಮಿಕ್ಸಿಯಲ್ಲಿ ಪುಡಿ ಮಾಡಿದ ಹುಚ್ಚೆಳ್ಳಿನ ಜೊತೆ ಸೇರಿಸಿ, ಜೊತೆಗೆ ಸ್ವಲ್ಪ ಹುಣಸೆ ಹಣ್ಣು, ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಈ ಪದಾರ್ಥಗಳನ್ನೆಲ್ಲ ನುಣ್ಣಗೆ ರುಬ್ಬಿ ಒಂದು ಬೌಲ್ಗೆ ಹಾಕಿ ಒಗ್ಗರಣೆ ಪಾತ್ರೆಗೆ ತುಪ್ಪ ಹಾಕಿ ಬಿಸಿ ಮಾಡಿ ಇಂಗು, ಸಾಸಿವೆ, ಉದ್ದಿನ ಬೇಳೆ, ಕರಿಬೇವಿನ ಸೊಪ್ಪು ಹಾಕಿ ಈ ಒಗ್ಗರಣೆಯನ್ನು ಬೌಲ್ನಲ್ಲಿರುವ ಚಟ್ನಿಗೆ ಹಾಕಿ ಮೇಲೆ ಕೊತ್ತಂಬರಿ ಸೊಪ್ಪನ್ನು ಕತ್ತರಿಸಿ ಹಾಕಿದರೆ ಆರೋಗ್ಯದಾಯಕ ಹುಚ್ಚೆಳ್ಳು ಚಟ್ನಿ ರಾಗಿ ರೊಟ್ಟಿ ಅಥವಾ ಜೋಳದ ರೊಟ್ಟಿ ಜೊತೆ ನೆಂಚಿಕೊಂಡು ಜಗಿಯುತ್ತಿದ್ದರೆ ಲೈಫ್ ಸೂಪರ್ ಸೂಪರ್. ರಾಗಿ ರೊಟ್ಟಿ, ಹುಚ್ಚೆಳ್ಳು ಚಟ್ನಿ, ತುಪ್ಪ. ಥ್ಯಾಂಕ್ ಯು. ಹೆಂಗೆ? ಫಸ್ಟ್ ಕ್ಲಾಸ್, ಸೂಪರ್ ಕಾಂಬಿನೇಷನ್. ಹಾಡು ಹೇಳಿದ ತಕ್ಷಣ ರೊಟ್ಟಿ ಮಾಡ್ಕೊಂಬಿಡ್ಬೇಕು ಅಂತ ಡಿಸೈಡ್ ಮಾಡಿಬಿಟ್ಟೆ. ಓಕೆ, ಆಹಾ, ಇದು ಒಳ್ಳೆ ಕಾಂಬಿನೇಷನ್ ಹುಚ್ಚೆಳ್ಳು ಚಟ್ನಿ. ಆ ಹುಚ್ಚೆಳ್ಳಿನ ಘಮ ಘಮ್ಮದ ಬರ್ತಿದೆ, ತುಂಬ ಫ್ಲೇವರ್, ಸಖತ್ ಫ್ಲೇವರ್ಫುಲ್ ಆಗ. ರಾಗಿ ರೊಟ್ಟಿ ಜೊತೆಗೆ ಎಕ್ಸ್ಟ್ರಾರ್ಡಿನರಿ. ಸೂಪರ್, ಸಖತ್ತಾಗಿದೆ ಅಮ್ಮ. ತುಂಬ ತುಂಬ ಧನ್ಯವಾದಗಳು, ಭಾಳ ಒಳ್ಳೆ ಐಟಮ್ ಹೇಳ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ಆಹಾ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನಮಸ್ತೆ. ಶುರು ಮಾಡೋಣ ನಮ್ಮ ಕಾರ್ಯಕ್ರಮದ ಮುಂದಿನ ಭಾಗ, ನಳಪಾಕ. ನಳಪಾಕದಲ್ಲಿ ಇವತ್ತಿಂದ ಒಂದು ಸೀರೀಸ್ ಆಫ್ ಕೋಸಂಬರಿಗಳು ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಓಕೆ, ಇದು ಭಾಳ ಇಂಪಾರ್ಟೆಂಟ್. ಯಾಕೆ ಅಂದರೆ ಪ್ರತಿ ಹಬ್ಬ ಹರಿದಿನದಲ್ಲಿ ಅಥವಾ ಸ್ಪೆಷಲ್ ಲೊಕೇಶನ್ಸ್ ಇರ್ಬೋದು ಅಥವಾ ಸುಮ್ಮನೆ ಕ್ಯಾಶುವಲ್ ಆಗಿ ಏನೋ ತಿನ್ನಬೇಕು, ಡಯಟ್ ಮಾಡ್ತಾ ಇದ್ದೀವಿ ಅಂದಾಗ ಈ ಥರದ ಕೋಸಂಬರಿಗಳು ಮಾಡ್ಕೊಂಡು ತಿಂದರೆ ನಮಗೆ ಭಾಳ ಉಪಯುಕ್ತವಾಗಿರುತ್ತೆ. ಎಸ್ಪೆಷಲಿ ಡಯಟ್ ಮಾಡೋರು ಕೋಸಂಬರಿ ಮಾಡ್ಕೊಂಡು ತಿಂದರೆ ಹೊಟ್ಟೆ ತುಂಬತ್ತೆ, ವೆಯ್ಟ್ ಆಗೋದಿಲ್ಲ ಆ ಥರ. ಸೊ ಬೇಸಿಕ್ ಕೋಸಂಬರಿಯಿಂದ ಸ್ಟಾರ್ಟ್ ಮಾಡಿ ಬೇರೆ ಬೇರೆ ರೀತಿಯ ಕೋಸಂಬರಿಗಳು ಹೇಳ್ಕೊಡ್ತೀನಿ. ಇವತ್ತು ಬೇಸಿಕ್ ಕೋಸಂಬರಿ ಹೆಸರು ಬೇಳೆ ಕೋಸಂಬರಿ, ಭಾಳ ಸಿಂಪಲ್. ಓಕೆ, ಅದಕ್ಕೇನು ಬೇಕು, ಪದಾರ್ಥಗಳು ಬೇಕು ನೋಟ್ ಮಾಡ್ಕೊಳ್ಳಿ. ಮೊದಲನೇದಾಗಿ ಹೆಸರುಬೇಳೆನ ನಾನು ಸುಮಾರು ಒಂದು 2-3 ಗಂಟೆಗಳ ಕಾಲ ನೆನೆಸಿಟ್ಕೊಂಡಿದ್ದೀನಿ. ಒಂದು ಕಪ್ಪಷ್ಟು, ತೆಂಗಿನಕಾಯಿ ತುರಿ, ಹಸಿಮೆಣಸಿನಕಾಯಿ ಒಂದು 5-6, ಆಮೇಲೆ ಒಗ್ಗರಣೆಗೆ ಇಂಗು, ಸಾಸಿವೆ, ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವಿನ ಸೊಪ್ಪು, ಇದಿಷ್ಟೇ. ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಎಣ್ಣೆ ಅಥವಾ ತುಪ್ಪ, ನಿಮ್ಮ ಚಾಯ್ಸು, ಇಷ್ಟೇ ಬೇಕಾಗಿರೋದು. ಇಷ್ಟಿದ್ರೆ ಅದ್ಭುತವಾದಂಥ ಕೋಸಂಬರಿ ಮಾಡ್ಬೋದು. ಆದರೆ ಆ ಕೋಸಂಬರಿ ಮಾಡೋಕ್ಕೆ ಮುಂಚೆ ನಾನು ನಮ್ಮ ಅಭಿಮಾನಿಯೊಬ್ಬರು ಬರೆದಿರುವ ಪತ್ರವನ್ನು ಓದ್ಬಿಡ್ತೀನಿ. ನನಗೆ ಭಾಳ ಖುಷಿಯಾಯಿತು ಈ ಪತ್ರ ಓದಿ. ಸೊ ಅದಕ್ಕೆ ಇದನ್ನು ಓದೋಣ ಅಂತ ಅಂದ್ಕೊಂಡೆ. ಓಕೆ, ಮಾನ್ಯ ಸಿಹಿಕೈ ಚಂದ್ರ ಅವರಿಗೆ ಶ್ರೀಮತಿ ಭವಾನಿ ಎಸ್ ಶಾಸ್ತ್ರಿ ನಿವೃತ್ತ ಶಿಕ್ಷಕಿ ಇವರಿಂದ ಗೌರವಪೂರ್ಣ ಪ್ರಣಾಮಗಳು. ಓಕೆ ಚಂದ್ರು ಅವರೇ, ನಾನೊಬ್ಬ ನಿಮ್ಮ ಬೊಂಬಾಟ್ ಭೋಜನ ವೀಕ್ಷಿಸುವ ಪ್ರೇಮಿಗಳಲ್ಲಿ ಒಬ್ಬಳು. ನೀವು ಅಡುಗೆ ಮಾಡುವ ರೀತಿ, ಅದನ್ನು ಎಂಜಾಯ್ ಮಾಡುತ್ತಾ ರುಚಿ ನೋಡುವ ರೀತಿ ನನಗೆ ಇಷ್ಟ. ನೀವು ಮಾಡುತ್ತಿರುವ ಅಡುಗೆಯನ್ನು ಸಾಧ್ಯವಾದಷ್ಟು ನಾನು ಮಾಡುತ್ತಲೇ ಇರುತ್ತೇನೆ. ನಿಮ್ಮ ಸಾಂಬಾರ್ ಪುಡಿಗೆ ಬಣ್ಣ ಬಂದಷ್ಟು ನಮ್ಮದು ಬರುವುದಿಲ್ಲ. ಸಾಂಬಾರ್ ಪುಡಿಗೆ, ಸಾರಿನ ಪುಡಿಗೆ ಎಲ್ಲ ಬಣ್ಣ ಜಾಸ್ತಿ ಬರಬೇಕು ಅಂದರೆ ಇನ್ನೊಂದು 4-5 ಬ್ಯಾಡಗಿ ಮೆಣಸಿನ್ಕಾಯಿ ಜಾಸ್ತಿ ಹಾಕಿ, ಅಷ್ಟೇ, ಇನ್ನೇನಿಲ್ಲ. ಬ್ಯಾಡಗಿ ಮೆಣಸಿನ್ಕಾಯಿಯ ಬಣ್ಣ ಕೊಡೋದು. ಸೊ ಹಾಗಾಗಿ ನೀವು ಬ್ಯಾಡಗಿ ಮೆಣಸಿನ್ಕಾಯಿ ಇನ್ನೊಂದು 2-3 ಜಾಸ್ತಿ ಹಾಕಿ ಬಣ್ಣ ತಾನಾಗೆ ಬರುತ್ತೆ, ಏನು ತೊಂದರೆ ಇಲ್ಲ. ಆ ದೇವರು ನಿಮಗೆ ಆಯುರ ಆರೋಗ್ಯ ಐಶ್ವರ್ಯಗಳನ್ನು ಕರುಣಿಸಲಿ ಎಂದು ಬೇಡಿಕೊಳ್ಳುತ್ತೇನೆ. ನಿಂತಿ ನಿಮ್ಮ ಅಭಿಮಾನಿ ಅಂತ ಬರೆದಿದ್ದಾರೆ, ಅವರ ಅಡ್ರೆಸ್ ಕಳಿಸಿದ್ದಾರೆ, ನಾವು ನಿಮ್ಮನ್ನು ಸಂಪರ್ಕ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್, ನೀವು ನನಗೆ ಈ ಪತ್ರ ಬರೆದಿಕ್ಕೆ ಭಾಳ ಖುಷಿಯಾಯಿತು. ನಿಮ್ಮ ಪ್ರೀತಿ, ನಿಮ್ಮ ಅಭಿಮಾನಕ್ಕೆ ನಾನು ಆಭಾರಿಯಾಗಿದ್ದೇನೆ. ನೋಡಿ, ಈ ಥರ ಪತ್ರ ಬರೆದ್ರೆ ನಮಗೆ ಉತ್ತೇಜನ ಜಾಸ್ತಿ ಸಿಗುತ್ತೆ. ಅದಕ್ಕೆ ನಾನು ಯಾವಾಗ ಹೇಳೋದು ಪತ್ರ ಬರೀರಿ ಅಂತ. ಎರಡು ಕಾರಣಕ್ಕೆ, ಒಂದು, ಪತ್ರ ಬರೆಯುವ ಕಲ್ಚರೇ ತಪ್ಪೋಗ್ಬಿಟ್ಟಿದೆ, ಪತ್ರನೇ ಬರೆಯಲ್ಲ ಯಾರೂ. ಅಯ್ಯ ನೋಡಿ, ಪತ್ರ ಒಡೆದು ಓಪನ್ ಮಾಡಿದೆಯಲ್ಲ, ಅದು ಎಂಥ ಸುಖ ಕೊಡುತ್ತೆ ಅಂದರೆ ಆ ಅಭ್ಯಾಸ ಇರೋರಿಗೆ ಗೊತ್ತದು ಏನು ಅಂತ. ನಮ್ಮ ಕಾಲದಲ್ಲೆಲ್ಲ ಪತ್ರನೇ ಬರೀಬೇಕು, ನಮ್ಮಲ್ಲೇನು ಮೆಸೇಜ್ ಗಿಸೇಜ್ ಎಲ್ಲ ಇರಲಿಲ್ಲ, ನಾವೆಲ್ಲ ಹುಡುಗರಾಗಿದ್ದಾಗ. ಸೊ ನಮಗೆ ಪತ್ರ ಬರೆಯುವುದೇ ಒಂದು ಒಂದು ಖುಷಿ, ಭಾಳ ಖುಷಿಯಾಯಿತು. ಥ್ಯಾಂಕ್ ಯು ಸೋ ಮಚ್. ಸೊ ಈಗ ನಮ್ಮ ಇವತ್ತಿನ ಸ್ಪೆಷಲ್ ಅದ್ಭುತವಾದಂಥ ಒಂದು ಕೋಸಂಬರಿ, ಬೇಸಿಕ್ ಕೋಸಂಬರಿ, ಹೆಸರುಬೇಳೆ ಕೋಸಂಬರಿ ಮಾಡೋಣ. ಸೊ ಫಸ್ಟ್ ಏನು ಮಾಡಬೇಕು ಅಂದರೆ, ಒಂದು ಬೌಲ್ಗೆ ನಾವು ನೆನೆಸಿರುವ ಹೆಸರುಬೇಳೆಯನ್ನು ಹಾಕೋಬೇಕು. ತೆಂಗಿನಕಾಯಿ ತುರಿ ಮಿಕ್ಸ್ ಮಾಡೋದು. ಓಕೆ,
ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕೋದು. ಕಟ್ ಮಾಡ್ತಿದ್ರೇ ಆ ಕೊತ್ತಂಬರಿ ಸೊಪ್ಪಿನ ಘಮ ಘಮ್ ಅಂತ ಬರದವ, ಖುಷಿಯಾಗುತ್ತೆ. ಗ್ರೇಟ್ ಕಣೋ ಗೆಳೆಯ ನೀನು, ಯು ಆರ್ ವೆರಿ ಗುಡ್. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಇದು ಆಪ್ಷನಲ್ಲು, ಬೇಕಾದರೆ ಹಾಕ್ಬೋದು ಇಲ್ಲರೆ ಬಿಡ್ಬೋದು. ಒಂದು ಸ್ವಲ್ಪ ಸಕ್ಕರೆ, ಅದೊಂದು ಸ್ಪೆಷಲ್ ಟೇಸ್ಟ್ ಕೊಡುತ್ತೆ. ಸಕ್ಕರೆ ಎಲ್ಲ ಟೇಸ್ಟನ್ನು ಸ್ವಲ್ಪ ಹೈಲೈಟ್ ಮಾಡುತ್ತೆ. ಈಗ ಇದಕ್ಕೊಂದು ಒಗ್ಗರಣೆ ಹಾಕ್ಬಿಡೋಣ, ಎಣ್ಣೆ ಹಾಕೋಣ. ಫ್ರೀಡಮ್ ರೀಫೈನ್ಡ್ ಸನ್ಫ್ಲವರ್ ಆಯಿಲ್ ಬಳಸ್ತಾ ಇದ್ದೀನಿ ಇಲ್ಲಿ. ಎಣ್ಣೆ ಕಾದಿದೆ, ಈಗ ಇದಕ್ಕೆ ಒಂದು ಸ್ವಲ್ಪ ಇಂಗು, ಒಂದು ಸ್ವಲ್ಪ ಸಾಸಿವೆ, ಹಸಿ ಮೆಣಸಿನಕಾಯಿ, ಕರಿಬೇವಿನ ಸೊಪ್ಪು ಒಂದು ಸ್ವಲ್ಪ, ಯಾ ಸೂಪರ್. ಈಗ ಇದನ್ನು ಮಿಕ್ಸ್ ಮಾಡೋದು. ಅದ್ಭುತವಾದ ಕೋಸಂಬರಿ ರೆಡಿ. ಇದನ್ನು ಟೇಸ್ಟ್ ಮಾಡೋದು ಒಂದೇ ಬಾಕಿ. ಟೇಸ್ಟ್ ಮಾಡಬೇಕು ಅಂದ್ರೆ ಒಂಚೂರು ತಯಾರಿ ಮಾಡ್ಕೋಬೇಕು. ಅಷ್ಟರಲ್ಲಿ ನಿಮ್ಮೆಲ್ರಿಗೂ ಒಂದು ರೀಕ್ಯಾಪ್. ಬೇಸಿಕ್ ಕೋಸಂಬರಿ ಅಥವಾ ಹೆಸರು ಬೇಳೆ ಕೋಸಂಬರಿ ಮಾಡುವ ವಿಧಾನ: ಬೌಲ್ಗೆ ನೆನೆಸಿಟ್ಟ ಹೆಸರು ಬೇಳೆ ಜೊತೆಗೆ ತೆಂಗಿನಕಾಯಿ ತುರಿ, ಸಣ್ಣಕ್ಕೆ ಹೆಚ್ಚಿದ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪವೇ ಸ್ವಲ್ಪ ಸಕ್ಕರೆ ಹಾಕಿಡಿ. ಒಗ್ಗರಣೆ ಪಾತ್ರೆಗೆ ಎಣ್ಣೆ ಹಾಕಿ ಬಿಸಿ ಮಾಡಿ ಇಂಗು ಸಾಸಿವೆ ಸಣ್ಣಕ್ಕೆ ಹೆಚ್ಚಿದ ಹಸಿಮೆಣಸಿನಕಾಯಿ ಜೊತೆಗೆ ಕರಿಬೇವಿನ ಸೊಪ್ಪು ಹಾಕಿ ಚೆನ್ನಾಗಿ ಒಗ್ಗರಣೆ ಮಾಡಿ ಇದನ್ನು ಬೌಲ್ನಲ್ಲಿರುವ ಹೆಸರು ಬೇಳೆಯ ಮಿಶ್ರಣಕ್ಕೆ ಹಾಕಿ ಎಲ್ಲವೂ ಚೆನ್ನಾಗಿ ಹೊಂದಿಕೊಳ್ಳುವಂತೆ ಕಲಸಿ ಆರೋಗ್ಯ ಹೆಚ್ಚಿಸಿ ನಾಲಿಗೆಯ ರುಚಿ ತಣಿಸುವ ಈ ಬೇಸಿಕ್ ಕೋಸಂಬರಿ ಅಥವಾ ಹೆಸರು ಬೇಳೆ ಕೋಸಂಬರಿಯನ್ನು ಸವಿದು ಸಂತಸದಿಂದಿರಿ. ಪರ್ಫೆಕ್ಟ್. ನಾನು ಹೇಳಿಲ್ಲ, ಒಂಚೂರು ಸಕ್ಕರೆ ಹಾಕಿದ ತಕ್ಷಣ ಟೇಸ್ಟ್ ಹೈಲೈಟ್ ಆಗ್ಬಿಡ್ತೀವಿ. ಹೋಗಿದ್ರು ಇನ್ನೂ ಅದಕ್ಕೆ ಒಂಚೂರು ನಿಂಬೆಹಣ್ಣಿನ ರಸ ಇನ್ಬಿಟ್ರಂದು ಸೂಪರ್ ಆಗಿರುತ್ತೆ. ವೆರಿ ಸಿಂಪಲ್ ಡಿಶ್, ಪ್ಯೂರ್ಲಿ ಸೌತ್ ಇಂಡಿಯನ್ ಡಿಶ್ ಇದು. ಉತ್ತರ ಭಾರತದವ್ರಿಗೆ, ಪಶ್ಚಿಮ ಭಾರತದವ್ರಿಗೆ, ಪೂರ್ವ ಭಾರತದವ್ರಿಗೆ ಯಾರಿಗಿದೆಲ್ಲ ಗೊತ್ತಿಲ್ಲ. ದಕ್ಷಿಣ ಭಾರತದಲ್ಲೇ ಎಲ್ಲ, ಅದರಲ್ಲೂ ಕರ್ನಾಟಕದಲ್ಲಿ ಜಾಸ್ತಿ ಕೋಸಂಬರಿ. ಎಂಥ ಅಡುಗೆ ರೀ ಇದು, 5 ನಿಮಿಷದಲ್ಲಿ ಮಾಡ್ಬೋದು. ಸೂಪರ್ ಸೂಪರ್. ಎಷ್ಟು ಚೆನ್ನಾಗಿದೆ ಅಂದರೆ, ಒಂದು ಹನಿಗೆ ಅವನು ಹಂಗೆ ಹಿಂಗಾಗ್ತೀನಿ ಕಚ್ಚಿಟ್ಕೊಳ್ಳಿ. ಬದುಕೆಂದರೆ ಕೊನೆಯ ಕ್ಷಣದವರೆಗೆ ಹೆಣಗಾಡುವುದು. ಬದುಕೆಂದರೆ ಕೊನೆಯ ಕ್ಷಣದವರೆಗೆ ಹೆಣಗಾಡುವುದು, ಕೊನೆಯ ಕ್ಷಣ ಬಂದಾಗ ಹೆಣವಾಗುವುದು. ಇಲ್ಲಿ ನಮ್ಮ ಇವತ್ತಿನ ಬೊಂಬಾಟ್ ಭೋಜನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೀವು ನೋಡ್ತಿದ್ದೀರಾ ಬೊಂಬಾಟ್ ಭೋಜನ, ಪ್ರೆಸೆಂಟೆಡ್ ಬೈ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಪವರ್ಡ್ ಬೈ ಶ್ರೀಕೃಷ್ಣ ತುಪ್ಪ. ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನ, ಅಭಿಪ್ರಾಯಗಳನ್ನ, ಟೀಕೆಗಳನ್ನ, ಸಲಹೆಗಳನ್ನ ನಮಗೆ ಬರ್ತಿಳಿಸಿ. ನಮ್ಮ ಅಡ್ರೆಸ್ ಮತ್ತು ಇಮೇಲ್ ಐ ಡಿ ನೋಟ್ ಮಾಡ್ಕೊಳ್ಳಿ. ಇಲ್ಲಿಗೆ ನಮ್ಮ ಇವತ್ತಿನ ಬೊಂಬಾಟ್ ಭೋಜನ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೀನಿ. ಈಗ ನಾನು ಹೊರಡ್ತೀನಿ. ಹೊರಡಬೇಕು ಅಂದರೆ ಮಾಸ್ಕ್ ಹಾಕ್ಕೊಂಡೇ ಹೋಗಬೇಕು. ನಮ್ಮ ಇವತ್ತಿನ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನೀವು ನಗ್ತಾರಿ, ಖುಷಿಯಾಗಿರಿ, ಚೆನ್ನಾಗಿ ತಿನ್ನಿ, ಆರೋಗ್ಯವಾಗಿರಿ. ಟಾಟಾ, ಬಾಯ್ ಬಾಯ್.